ಯೋಯಿ ಅಂದ್ರೆ ನಾನು ಯೋಯಿ ಅಂದ್ರೆ ಅವ್ರು ಎದುರಬೇಕು, ಅವ್ರು ಯೋಯಿ ಅಂದ್ರೆ ನಾನು ಎದುರವ್ರಿಗೆ ನಾಯಿ ಕೊಡಲ್ಲ. ಅಂದರೆ ನಾನು ಬಂದರೆ ಜನ ಬರ್ತಾರೆ, ಟಿಕೆಟ್ ಸೇಲ್ ಆಗುತ್ತೆ, ಆ ಥರ ಸ್ಟಾರ್ಟ್ ಆಗೋಯ್ತು. ಡೆಲ್ಲಿಲಿ ನನ್ನ ಫೋಟೋ ಹಾಕ್ಬಿಟ್ಟು ಬ್ಯಾನ್ ಮಾಡಿಬಿಟ್ರು. ಯಾರೋ ಒಬ್ಬ ನಾನು ಉಕ್ಕ ಸೇರ್ತೀನಿ ಅಂತ ಅಂದರೆ ಅವ್ರಿಗೆ 1 ಲಕ್ಷ ಬಹುಮಾನ ಕೊಡ್ತೀನಿ. ಏನು ಇಷ್ಟು ಬೇಕು ಬಿಟ್ಬಿಟ್ರ, ಏನು ಬರ್ಸ್ಕೊಳ್ಳಿಲ್ವಾ, ಏನು ಸ್ಟೇಟ್ಮೆಂಟ್ ತೊಗೊಳ್ಳಿಲ್ವಾ, ಸೈನ್ ಹಾಕ್ಲಿಲ್ವಾ, ನಾನು ತಿಕಾ ತಗೊಂತಾರೆ. ಬಿಗ್ಗೆಸ್ಟ್ ಡಾಗು ನನ್ನ ಹತ್ರ ಇರಬೇಕು, ಅಂದರೆ ವರ್ಲ್ಡಲ್ಲೇ ಯಾರ ಹತ್ರನೂ ಇರಬಾರ್ದು, ಅವ್ನು ಹುಡ್ಸ್ದವನ ಹತ್ರನೂ ಇರಬಾರ್ದು. ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ಇವತ್ತು ಇಡೀದಾಗಿ ಒಂದು ಟ್ರೆಂಡ್ ಥರ ಓಡ್ತಾ ಇರುವಂಥದ್ದು ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ದೇಶದಲ್ಲೇ ಅಥವಾ ಪ್ರಪಂಚದಲ್ಲೇ ಅತ್ಯಂತ ದುಬಾರಿಯ 20 ಕೋಟಿಯ ನಾಯಿ ಕ್ಯಾಡಬಾಮ್ಸ್ ಹೈಡರ್ ಅವರದ್ದೇ ಸುದ್ದಿ. ಎಲ್ಲಿ ಹೋದರೂ ಅದೇ ಸುದ್ದಿ. ಅದರದ್ದೇ ಕೆಲವು ವಿಡಿಯೋಗಳನ್ನು ನೀವು ನೋಡಿರ್ತೀರಿ. ಅದರ ಬಗ್ಗೆ ಸತೀಶು, ಅದರ ಬ್ರೀಡರು ಮಾತಾಡಿದ್ದನ್ನು ಕೇಳಿರ್ತೀರಿ. ಆದರೆ ನನ್ನ ಚಾನೆಲ್ನ ವಿಶೇಷ ಏನು ಅಂತಂದರೆ, ಕ್ಯಾಡಬಾಮ್ ಹೈಡರ್ಗೋಸ್ಕರನೇ ಸತೀಶ್ ಒಂದು ಪ್ರತಿಷ್ಠಿತವಾದಂಥ ಅಪಾರ್ಟ್ಮೆಂಟ್ ಮಾಡಿದ್ದಾರೆ. ಆ ಅಪಾರ್ಟ್ಮೆಂಟು ಅತ್ಯಂತ ಕಲಾತ್ಮಕವಾಗಿದೆ ಮತ್ತು ಅವರ ಮತ್ತು ಹೈಡರ್ನ ಸ್ನೇಹ ಸಂಬಂಧದ ದ್ಯೋತಕವಾಗಿದೆ. ಕನ್ನಡದಲ್ಲಿ ಬಹುಶಃ ಮೊದಲ ಬಾರಿಗೆ ನಾನು ಸತೀಶ್ ಅವರು ನಾಯಿಯ ಪ್ರೀತಿಗೋಸ್ಕರ ಕಟ್ಟಿದಂಥ ಅಥವಾ ನಿರ್ಮಿಸಿದಂಥ ಒಂದು ಹೈಡರ್ ಹೌಸ್ ಇದೆಯಲ್ಲ, ಕ್ಯಾಡಬಾಮ್ ಹೈಡರ್ ಹೌಸ್, ಅದನ್ನು ನಿಮಗಿವತ್ತು ವಿಸ್ತೃತವಾಗಿ ಪರಿಚಯ ಮಾಡ್ತಾ ಇದ್ದೇನೆ. ಸ್ವತಃ ಸತೀಶ್ ಅದನ್ನು ಯಾಕೆ ಕಟ್ಟಿದರು, ಹೇಗೆ ಕಟ್ಟಿದರು ಮತ್ತು ಅವರ ಹವ್ಯಾಸ ಏನು ಮತ್ತು ಈ ಮನೆಗೂ ಹೈಡರ್ಗೂ ಇರುವಂಥ ಒಂದು ಆಂತರಿಕವಾದಂಥ ಒಂದು ಹೃದಯದ ಸಂಬಂಧ ಏನು, ಇವೆಲ್ಲವನ್ನು ಹೇಳ್ತಾರೆ. ಬನ್ನಿ ಹೋಗೋಣ. ಸರ್ ನಮಸ್ತೆ, ಬನ್ನಿ ಒಳಗೆ. ಹೇಗಿದ್ದೀರಿ? ಕ್ಯಾಡಬಾಮ್ಸ್ ಹೈಡರ್ ಮನೆಗೆ ಬನ್ನಿ ಒಳಗೆ. ನನಗೆ ಆಶ್ಚರ್ಯ ಅಂತಂದ್ರೆ ಈ ಮನೆಯಲ್ಲಿ ಪ್ರವೇಶ ಮಾಡ್ತಾ ಇದ್ದಾಗ್ಲೇನೆ ಒಂದು ನಾನು ಸಿನಿಮಾಕ್ಕೆ ಬಂದಿದ್ದೇನೋ, ಸಿನಿಮಾ ಸೆಟ್ಟಿಗೆ ಬಂದಿದ್ದೇನೋ ಅಥವಾ ಯಾವುದೊಂದು ಫಾರಿನ್ಗೆ ಬಂದಿದ್ದೇನೋ ಏನು ಅಂತಲೇ ಅರ್ಥ ಆಗ್ತಾ ಇಲ್ಲ. ಯಾಕೆಂದ್ರೆ ಇಲ್ಲಿ ಎಲ್ಲವೂ ನಿಮ್ಮ ಹವ್ಯಾಸದ ಮತ್ತು ನಿಮ್ಮ ಸೃಜನಾತ್ಮಕತೆಯ, ನಿಮ್ಮ ಸೂಕ್ಷ್ಮತೆಯ ಒಂದು ದ್ಯೋತಕವಾಗಿ ಎಲ್ಲವೂ ಇದೆ ಅಂತ ಅಂದ್ಕೊಂಡಿದ್ದೇನೆ. ಅದ್ರ ಜೊತೆಗೆ ನನಗೆ ಬಹಳ ಖುಷಿಯಾದದ್ದು, ನಾವು ಹೆಣ್ಮಕ್ಳುಗೆ ಅಥವಾ ಹೆಂಡತಿಗೋ ಅಥವಾ ಲವರ್ಸಿಗೋ ಅಥವಾ ಅಪ್ಪ ಅಮ್ಮನಿಗೋ ಮನೆಯನ್ನು ಮಾಡಿಕೊಡೋದು ನೋಡಿದ್ದೇವೆ. ಆದರೆ ಒಂದು ಕ್ಯಾಡಬಾಮ್ ಹೈಡರ್ ಅನ್ನುವಂಥ ಒಂದು ಪ್ರೀತಿಯ ನಾಯಿಗೆ ಒಂದು ಮನೆ ಈ ಕಲರ್ಫುಲ್ಲಾಗಿ ಇಷ್ಟು ಶಿಸ್ತುಬದ್ಧವಾಗಿ ಮಾಡಿಕೊಟ್ಟದನ್ನು ಕೇಳಿದ್ದು ನಾನು ಇದೇ ಫಸ್ಟು, ನೋಡಿದ್ದು ಇದೇ ಫಸ್ಟು. ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಟು ಯು. ನಿಮ್ಗೆ ಅಭಿನಂದನೆಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನನಗೆ ಈ ಮನೆಯನ್ನು ಒಂದು ವಿವರಿಸಿ, ಹೇಗೆ, ಏನು, ಯಾಕಾಗಿ ಇದನ್ನು ಮಾಡಿದ್ರಿ, ಇದರಲ್ಲಿರುವಂಥ ವಸ್ತುಗಳೇನು, ಇವೆಲ್ಲವನ್ನೇ ಸರ್. ಇದು ಕ್ಯಾಡಬಾಮ್ಸ್ ಹೈಡರ್ ಏನಂದರೆ ಬೇರೆ ನಾಯಿಗಳ ಜೊತೆ ಬಿಟ್ಟರೆ ಅದು ಅಷ್ಟು ಅಡ್ಜಸ್ಟ್ ಆಗ್ತಾ ಇಲ್ಲ. ಆಮೇಲೆ ಕೋಟ್ ಕಂಡೀಷನ್ ಎಲ್ಲ ಅದರದ್ದು ಡಲ್ ಆಗ್ತಾ ಇತ್ತು. ಅದಕ್ಕೆ ಏನು ಮಾಡಿದೆ, ಅದನ್ನು ಸಪ್ರೇಟಾಗಿ ಮನೆ ಮಾಡ್ಬೇಕನ್ಬಿಟ್ಟು ಅದಕ್ಕೋಸ್ಕರ ಒಂದು ಅಪಾರ್ಟ್ಮೆಂಟಲ್ಲಿ ಮನೆ ತೊಗೊಂಡು. ಅಂದರೆ ಆ ಡಾಗ್ ಇಲ್ಲಿರೋದು ಯಾರಿಗೂ ಗೊತ್ತಿಲ್ಲ. ಅಂದರೆ ಅಷ್ಟು ಇದಾಗಿ ಅದನ್ನು ಒಂಚೂರು ಗಲಾಟೆ ಮಾಡ್ದಿರಂಗೆ ಆ ಥರ ನೋಡ್ಕೊಂಡು ನೀಟಾಗಿ. ಯಾಕಂದರೆ ಬೇರೆ 2-3 ನಾಯಿ ಇದ್ದರೆ ಬೊಗಳೋದು ಅದೆಲ್ಲ ಇರುತ್ತೆ. ಇದು ಒಂದೇ ನಾಯಿ ಇರೋದ್ರಿಂದ ರಾಯಲ್ ಆಗಿ ಓಡಾಡ್ಕೊಂಡಿರುತ್ತೆ. ಬರೀ ಬೆಳಗ್ಗೆ ಅಷ್ಟೊತ್ತಿಗೆ ಅರ್ಲಿ ಮಾರ್ನಿಂಗ್ ವಾಕಿಂಗ್ ಕರ್ಕೊಂಡು ಹೋಗ್ತೀನಿ, ತಿರ್ಗಾ ನೈಟ್ ಹೊತ್ತು ಕರ್ಕೊಂಡು ಹೋಗ್ತೀನಿ. ಅದೇನಾಗುತ್ತೆ, ಎಲ್ಲ ಗಲೀಜೆಲ್ಲ ಆಚರಣೆ ಮಾಡುತ್ತೆ. ಆಮೇಲೆ ಫುಲ್ಲಿ ಟ್ರೈನ್ಡ್ ಅದು. ಆಮೇಲೆ ಈ ಮನೇಲಿ ಇದ್ರೆ ಅದೊಂದು ರಾಜ ತರ, ಅದು ಪಾಡ್ಗ ಅದ್ರ ಮನೆ ತರ ಫೀಲ್ ಇರುತ್ತೆ. ಅಂದ್ರೆ ಒಂದು ವರ್ಕರ್ನ ಇಲ್ಲಿ ಇಟ್ಕೊಂಡಿದ್ದೀನಿ, ಅಂದ್ರೆ ಅದಕ್ಕೆ ಮಿಕ್ಕಿ ಟೈಮಲ್ಲಿ ನಾನು ಇಲ್ದೇ ಇರೋ ಟೈಮಲ್ಲಿ ಅವರು ನೋಡ್ಕೊಳ್ಳೋದಕ್ಕೆ. ಅದು ಬಿಟ್ಟು ಅದಕ್ಕೋಸ್ಕರನೇ ಮನೆ ಮಾಡಿದ್ದೀನಿ. ಅಂದರೆ ಫಸ್ಟ್ ಬಂದು ಮನೆ ಬಂದು ಸುಮ್ಮನೆ ಒಂದು ವೈಟ್ ಗೋಡೆ ಥರ ಇತ್ತು. ಅದು ನಾಯಿನೂ ಕಲರ್ಫುಲ್ ಆಗಿರಲಿ, ಅದು ಒಂಥರ ಲುಕ್ ಆಗಿರಲಿ ಅಂದ್ಬಿಟ್ಟು ಏನು ಮಾಡಿದೆ, ಒಂದೊಂದೇ ಐಟಮ್ಮು ಅಂದರೆ ಕಸದಲ್ಲಿ ರಸ ಅಂತಾರಲ್ಲ ಆ ಥರ. ಈಗ ಬಾರಲ್ಲಿ ಅಲ್ಲಿ ಇಲ್ಲಿ ಈ ಥರ ನೀವು ಮ್ಯಾಟು ಇದು ಇದು ಒಂದು ಅವ್ರದ್ದು ಲೋಗೋ ಕೊಟ್ಟಿರ್ತಾರೆ, ಅವ್ರಿಗೆ ಯೂಸ್ ಇರಲ್ಲ, ತೊಗೊಂಡೋಗ್ಬಿಟ್ಟು ಅದನ್ನು ಕಸಕ್ಕೆ ಹಾಕ್ಬಿಟ್ಟಿರ್ತಾರೆ. ಅದನ್ನು ನಾನು ರಿಕ್ವೆಸ್ಟ್ ಮಾಡಿ ಎಲ್ಲ ಬಾರ್ಗಳಿಗೆ ಹೋಗಿ ಕೊಡಿ, ನಿಮ್ಗೇನಕ್ಕೆ ಅಂತ ಕೇಳ್ತಾ ಇದ್ರು. ನಿಮ್ಗೆ ಏನಕ್ಕಪ್ಪ, ನಾನೆಲ್ಲ ಒಂದು ಶೋ ಮಾಡ್ಬೇಕು ಮನೆ ಕೊಡಿ ಅಂದ್ಬಿಟ್ಟು ಬಂದ್ಬಿಟ್ಟು ನಾನು ತೊಳೆದು ಧೂಳು ಹೊಡೆದು ಅದನ್ನು ನನ್ಗೆ ಎಲ್ಲೆಲ್ಲಿ ಬೇಕು ಅಲ್ಲಿ ಮಳೆ ಹೊಡೆದು ಇಲ್ಲ ಸ್ಟಿಕ್ಕರ್ ಹಾಕಿ ಅಂಟಿಸಿ ಅದನ್ನು ಒಂದು ಡಿಸೈನ್ ಮಾಡಿದೆ. ಇವಾಗ ಇದೆಲ್ಲ ನೋಡ್ತಾರಂಗೆ, ಇದೊಂದು ಇಂದಿರಾನಗರಲ್ಲಿ ಪಬ್ಬಲ್ಲಿ ಅವರು ಕ್ಲೋಸ್ ಮಾಡಿದ್ರು, ಬಾಟಲ್ ಅಂಡ್ ಗ್ಲಾಸಸ್ ಅಂತ ಪಬ್ಬು. ಅವ್ರ ಪಬ್ಬಲ್ಲಿ ಗೋಡೆಗಿದ್ದು ಕಿತ್ತಿ ಬಿಸಾಕ್ತಾ ಇದ್ರು. ಸರ್ ಬೇಡ, ನಾನೇ ಬಿಚ್ಕೊಳ್ತೀನಿ, ನೀಟಾಗಿ ನೀವು ಹಾಳು ಮಾಡಬೇಡಿ. ಅವ್ರು ನೀಟಾಗಿ ಫುಲ್ಲು ಧೂಳಾಗಿತ್ತು, ಎಲ್ಲ ಬಿಚ್ಕೊಂಡು ನಾನು ತೊಗೊಂಡು ಬಂದು ಹಾಕಿದೆ. ಇದು ಬಂದು ಚಾಮರಾಜಪೇಟೆಯಲ್ಲಿ ಒಂದು ಆನಂದ್ ಬಾರ್ ಅಂತ ಇದೆ, ಅಲ್ಲಿಂದ ತೊಗೊಂಡು ಬಂದೆ. ಅಂದರೆ ಇದೆಲ್ಲ ಬಂದು ಆಂಟಿಕ್ ಪೀಸ್ ಈ ಥರದ್ದೆಲ್ಲ ನಾನು ಪರ್ಚೇಸ್ ಮಾಡಿರೋದು. ಆಮೇಲೆ ಇಲ್ಲಿ ನೀವು ನೋಡಿರೋದಂಗೆ ಇದೆಲ್ಲ ಯಾವ ಅಂಗಡಿಲೂ ಸಿಗೋದಿಲ್ಲ. ಇದು ಬಂದು ನಾನೇ ಡಿಸೈನ್ ಮಾಡಿಸಿ, ಅಂದ್ರೆ ನನಗೆ ಎಕ್ಸ್ಪರ್ಟ್ ಅಲ್ಲ, ನಾನು ಡಿಸೈನರ್ ಅಲ್ಲ, ಡಿಸೈನರ್ ಎಕ್ಸ್ಪರ್ಟ್ ಹತ್ರ ಡಿಸೈನ್ ಮಾಡಿಸಿ, ಆಮೇಲೆ ಅದನ್ನೊಂದು ಪ್ಲೇಟ್ ಫೈಬರ್ದು ತೊಗೊಂಡು ಕಟ್ ಮಾಡಿಸಿ ಇದೆಲ್ಲ ನಾನೇ ಡಿಸೈನ್ ಮಾಡಿ. ಅಂದ್ರೆ ನನಗೇನಂದ್ರೆ ಕಲರ್ಫುಲ್, ಒಂದು ವೈಟ್ ರೈಸ್ ತರ ಇಷ್ಟ ಇಲ್ಲ, ನನಗೆ ಬಿರಿಯಾನಿ ಇಷ್ಟ, ಅಂದ್ರೆ ಕಲರ್ ಆಗಿರ್ಬೇಕು ಆ ಥರ. ಒಂದೊಂದು ಇದು ನಂದು ಕ್ಯಾಡಬಾಮ್ಸ್ ಫೌಂಡೇಶನ್ ಅಂತ, ಅಂದ್ರೆ ಈ ಬಡ ಮಕ್ಕಳುಗಳಿಗೆ ಅನಾಥ ಮಕ್ಕಳುಗಳಿಗೆ ಎಲ್ಲಾರು ಬಂದು ಬರೀ ವೆಜ್ ಊಟ ಹಾಕ್ತಾರೆ, ಅದು ಹೋಟ್ಲಲ್ಲಿ ಮಿಕ್ಕಿರೋದು ಮದ್ವೆ ಮನೆಯಲ್ಲಿ ಮಿಕ್ಕಿರೋದು ಆ ತರ ಊಟನ ಹಾಕ್ತಾರೆ. ಅಂದ್ರೆ ನಾನು ಇವತ್ತವರೆಗೂ ಸರ್ ತುಂಬಾ ವರ್ಷದಿಂದ ಮಾಡ್ತಾ ಇದ್ದೀನಿ. ಅಂದ್ರೆ ನಂಗೆ ಶೋ ಆಫ್ ಇಷ್ಟ ಇಲ್ಲದೆ ನಾನು ಫೋಟೋ ಹೊಡ್ಸ್ಕೊಂತ ಇರ್ಲಿಲ್ಲ. ಈಗ ಬಡ ಮಕ್ಳಿಗೆ ಒಂದು ಬಟ್ಟೆ ಕೊಡೋದಾಗ್ಲಿ ಇದಾಗ್ಲಿ ಅದು ಫೋಟೋ ಹೊಡ್ಸ್ಕೊಂತ ಇರ್ಲಿಲ್ಲ. ಈಗ ಜನಗಳೇನಂದ್ರೆ ಇಷ್ಟು ಕೋಟಿಗೆ ನಾಯಿ ತಂದಿದ್ಯಾ, ಅದ್ರ ಬದಲು ಅದು ದುಡ್ಡನ್ನ ಬಡವ್ರ ಮಕ್ಕಳಿಗೆ ಹೆಲ್ಪ್ ಮಾಡು ಅದು ಇದು ಅಂತಾರೆ ಅಂತ ಅವ್ರನ್ನ ಮೆಚ್ಚಿಸೋಕ್ಕೋಸ್ಕರ ಈ ನಡುವೆ ಫೋಟೋ ಹೊಡ್ಸ್ಕೊಂತ ಇದ್ದೀನಿ. ಆದ್ರೆ ಇದು ತುಂಬಾ ವರ್ಷದಿಂದ ಮಾಡ್ಕೊ ಬಂದಿದ್ದೀನಿ. ಬಡ ಮಕ್ಕಳಿಗೆ ನಾನ್ ವೆಜ್ ಅಂತ ಕೊಡೋದು ಅಂದ್ರೆ ವರ್ಲ್ಡ್ ಅಲ್ಲೇ ನಾನು ಒಬ್ನೇ ಇರ್ಬೋದು, ಯಾಕಂದ್ರೆ ಅವರಿಗೆ ಕೊಡೋದು ನಾನು 3 ಹೊತ್ತಿಗಾಗ್ಬೇಕಂದ್ರೆ ಮಧ್ಯಾಹ್ನ ರಾತ್ರಿ ಮಾರನೇ ದಿವಸ ಬೆಳಿಗ್ಗೆವರೆಗೂ ಆ ಥರ ಫ್ರೆಶ್ ಚಿಕನ್ ತೊಗೊಂಡೋಗಿ ಅಲ್ಲೇ ಅಡುಗೆ ಮಾಡಿಸಿ ಅವ್ರಿಗೆಲ್ಲಾರ್ಗು ಊಟ ಕೊಟ್ಬಿಟ್ಟು ಈ ಮೀಡಿಯಲ್ಲಿ ಬೈತಾರಲ್ಲ ಅವ್ರಿಗೋಸ್ಕರ ಫೋಟೋ ಹೊಡ್ಸ್ಕೊಳಕ್ಕೋಸ್ಕರ ಅಲ್ಲೇ ಮೊದ್ಲಾದ್ರೆ ಅವ್ರನ್ನ ಹುಡುಗರನ್ನ ಕಳಿಸ್ಬಿಟ್ಟು ನಾನೇ ಚಿಕನ್ ಐಟಮ್ ಅದೇನಿದೆ ಎಲ್ಲ ಕೊಡಿಸ್ಬಿಟ್ಟು ಕಳಿಸ್ಬಿಡ್ತಿದ್ದೆ. ದುಡ್ಡು ಕೊಟ್ಟರೆ ಅವ್ರು ಬೇರೆ ಏನಕ್ಕಾರ ಯೂಸ್ ಮಾಡ್ತಾರೆ ಅಂತ, ಯಾಕಂದ್ರೆ ನನಗೆ ನಾನ್ ವೆಜ್ ಹುಚ್ಚು, ಅಂದ್ರೆ 3 ಹೊತ್ತು ನಾನ್ ವೆಜ್ ಇರ್ಬೇಕು ನನಗೆ. ಅದಕ್ಕೆ ಆ ಬಡ ಮಕ್ಕಳು ನಾನ್ ವೆಜ್ಜೇ ತಿನ್ಲಿ ಅಂತ ಯಾರೋ ಒಬ್ಬ ಕಮೆಂಟ್ ಮಾಡ್ದ, ಏನ್ ಅವ್ರಿಗೆ ಬರೀ ನಾನ್ ವೆಜ್ಜೇ ಕೊಡ್ಬೇಕಾ ಅಂತ. ಅಯ್ಯೋ ನನ್ನ ಇಷ್ಟ ಅಪ್ಪ, ಅವ್ರು ಯಾರು ನಾನ್ ವೆಜ್ ಕೊಡೋರಿಲ್ಲ, ಕೊಡೋರು ನಾನು, ನಾನ್ ವೆಜ್ ಕೊಡೋರು ಯಾರು ಇಲ್ಲ. ಯಾರು ಹಿಂದಿ ಅವನು ಅಲ್ಲಿಂದ ಮೆಸೇಜ್ ಮಾಡ್ದ, ಅವ್ರಿಗೆ ವೆಜ್ ಕೊಡಕ್ ಆಗಲ್ವಾ ಅಂದ. ಅಯ್ಯೋ ನನ್ನ ಇಷ್ಟ ಅಪ್ಪ, ನನಗೆ 3 ಹೊತ್ತು ನಾನ್ ವೆಜ್ ಇಷ್ಟ, ನಾನು ಅದಕ್ಕೆ ಬರೀ ನಾನ್ ವೆಜ್ಜೇ ಕೊಡ್ತೀನಿ, ಯಾಕಂದ್ರೆ ನಾನ್ ವೆಜ್ ಕೊಡೋರು ಒಬ್ರು ಇರಲ್ಲ, ಆಮೇಲೆ ಬಿಸಿ ಊಟ ಕೊಡೋರು ಯಾರು ಇರಲ್ಲ, ಅಲ್ಲಿ ಮಿಕ್ಕಿದ್ದು ಪಕ್ಕಿದ್ದು ತಂಗ್ಳು ಅದು ತೊಗೊಂಡೋಗಿ ಅವರಿಗೆ ಕೊಡ್ತಾರೆ. ಆಮೇಲೆ ಒಂದೊಂದು ಬಟ್ಟೆ ಕೊಡ್ಬೇಕಾದ್ರೂ ಅಷ್ಟೇ ಹೊಸ ಬಟ್ಟೆ ಅಂಗಡಿಗೆ ಹೋಗಿ ತೊಗೊಂಡು ಬಂದೇ ಕೊಡೋದು. ಆಮೇಲೆ ನಾನು ಕಂಡೋರ್ ದುಡ್ಡು ಕಲೆಕ್ಷನ್ ಮಾಡಿ ಆ ಬಟ್ಟೆ ಕಲೆಕ್ಷನ್ ಮಾಡಿ ಓಲ್ಡ್ದು ತೊಗೊಂಡೋಗಿ ಕೊಟ್ಬಿಟ್ಟು ಹೆಸರು ತೊಗೊಳ್ತಾರೆ. ಆ ಥರ ಇಲ್ಲ, ಹೊಸ ಬಟ್ಟೆ ನಾನೇ ಹೋಗಿ ಒಂದು ಮೀಡಿಯಂ ರೇಂಜ್ ಬಟ್ಟೆಗಳು ತೊಗೊಂಡೋಗಿ ಹೊಸ ಬಟ್ಟೆ ಅಂದರೆ ವಿತ್ ಬಿಲ್ ಸಮೇತ ಇರುತ್ತೆ ಹಂಗೆ ಹೋಗಿ ಕೊಟ್ಟು ಬರ್ತೀನಿ. ಅದು ಬಿಟ್ಟು ನಾನು ತುಂಬ ವರ್ಷದಿಂದ ಅವರು ಬಿಲ್ಡಿಂಗಿಗೆ ಪೇಂಟ್ ಹೊಡ್ಸ್ಕೊಟ್ಟಿದ್ದೀನಿ, ಒಂದು 2-3 ಆಶ್ರಮಗಳಿದೆ ಅವ್ರ ಬಿಲ್ಡಿಂಗಿಗೆಲ್ಲ ಪೇಂಟ್ ಹೊಡ್ಸ್ಕೊಟ್ಟಿದ್ದೀನಿ. ಆ ಥರ ಏನೇನೋ ಕೆಲಸ ಮಾಡ್ತಾ ಇರ್ತೀನಿ. ಅಂದರೆ ಇದು ಏನಕ್ಕೆ ಹೇಳ್ಕೊತಾ ಇದ್ದೀನಿ ಅಂದರೆ ಎಲ್ಲರೂ ಜಾಸ್ತಿ ಅದೇ ಕಮೆಂಟ್ ಮಾಡ್ತಾ ಇದ್ದಾರೆ, ಅಂದರೆ ಇವನೇನು ನಾಯಿಗೆ ಎಷ್ಟು ಖರ್ಚು ಮಾಡ್ತಾನೆ, ಅದ್ರ ಬದಲು ಅನಾಥ ಮಕ್ಕಳು ಕೊಡೋಕ್ಕಾಗಲ್ವ ಅಂತ. ಇದು ಬಿಟ್ಟು ಬೀದಿ ನಾಯಿಗಳಿಗೆ ಮನೆ ಮುಂದೆ 20 ಬೀದಿ ನಾಯಿಗಳಿಗೆ ಊಟ ಹಾಕ್ತೀನಿ. ಅಕ್ಕಪಕ್ಕ ಅವರೆಲ್ಲ ಗಲಾಟೆ ಮಾಡ್ತಾರೆ, ಅದಕ್ಕೆ ಹಾಕೋದಕ್ಕೆ ನಿಮ್ಮ ಮನೆ ಮುಂದೆ ಬರುತ್ತೆ ಗಲಾಟೆ ಮಾಡ್ತಾರೆ ರಾತ್ರಿ ಎಲ್ಲ ಬೊಗಳುತ್ತೆ ಅಂತ. ಅವ್ರ ಭಯಕ್ಕೋಸ್ಕರ 11 ಗಂಟೆ 12 ಗಂಟೆ ಮಧ್ಯರಾತ್ರಿ ಎದ್ಬಿಟ್ಟು ಊಟ ಹಾಕ್ತೀವಿ. ಅಂದ್ರೆ ಆ ಟೈಮಲ್ಲಿ ತಿಂದ್ಬಿಟ್ಟು ಹೊಡೋಗ್ಬಿಡ್ಬೇಕು, ಅದು ಬೆಳಿಗ್ಗೆ ಹೊತ್ತು ಹಾಕಿದ್ರೆ ಏನಕ್ಕೆ ಹಾಕಿದ್ಯಾ ಅಂತ ಜಗಳಕ್ಕೆ ಬರ್ತಾರೆ ಅಕ್ಕಪಕ್ಕ ಮನೆಯವರು. ಆಮೇಲೆ ಮಾಡಿ ಮೇಲೆ ಒಂದು 200-300 ಕಾಗೆ 200-300 ಹದ್ದು ಬೆಳಿಗ್ಗೆ ಆದರೆ ನಾನು ಕಣ್ ಬಿಡಕ್ಕಿಂತ ಮುಂಚೆ ಕಿಟಕಿ ಹತ್ರ ಬಂದು ಒಂದು ಕಾಗೆ ಅದು ಪರ್ಮನೆಂಟ್ ಆಗಿಬಿಟ್ಟಿದೆ. ಏನು ಇನ್ನೂ ಹಾಕಿಲ್ಲ ಅಂದ್ಬಿಟ್ಟು ಕಾ ಕಾ ಅಂತ ಕಿಟಕಿಲಿ ನನ್ನೇ ನೋಡ್ತಾ ಇರೋದೆ. ನಾನು ಕಣ್ ಬಿಟ್ಟ ತಕ್ಷಣ ಫಸ್ಟ್ ಕಾಗೆನೇ ನೋಡೋದು. ಆಮೇಲೆ ಏನು ಮಾಡ್ತೀನಿ, ಬೆಳಗ್ಗೆ ಹೊತ್ತು ಹಾಕಿದ್ರೆ ಅವ್ರ ಮನೆ ಬಿಲ್ಡಿಂಗಲ್ಲೆಲ್ಲ ಪಿಕ್ಕೆ ಮಾಡುತ್ತೆ ಗಲೀಜು ಮಾಡುತ್ತೆ ಆ ಥರ ಅಂದ್ಬಿಟ್ಟು ತುಂಬ ಬಂದು ನಮ್ಮ ಅಪ್ಪನ ಹತ್ರ ಎಲ್ಲ ಕಂಪ್ಲೇಂಟ್ ಮಾಡಿದ್ರು. ಅದಕ್ಕೆ ನಾನೀಗ ಏನು ತಲೆ ಉಪಯೋಗಿಸಿ ಏನು ಮಾಡ್ತೀನಿ, ರಾತ್ರಿನೇ ಊಟ ಸ್ವಲ್ಪ ಜಾಸ್ತಿ ಹಾಕ್ಬಿಡ್ತೀನಿ ನಾಯಿಗಳಿಗೆ. ಅದೇನಂದ್ರೆ ಮಿಕ್ಕಿರೋದು ಬೆಳಕೊಂದು ಚೂರು ಆಗ್ತಿದಂಗೆ ಅಕ್ಕಪಕ್ಕ ಮನೆಯವ್ರು ಹೇಳೋಕ್ಕಿಂತ ಮುಂಚೆನೇ ಕಾಗೆ ಹತ್ತುಗಳು ಬಂದು ತಿನ್ಕೊಂಡು ಹೋಗ್ಬಿಟ್ಟಿರ್ಬೇಕದು. ಅವಾಗ ಅವ್ರಿಗೆ ಗೊತ್ತೇ ಆಗಲ್ಲ ಕಾಗೆ ಅದು ಬಂದು ಹೋಯ್ತಾ ಇಲ್ವಾ ಅಂತ, ಏನು ಗೊತ್ತಾಗಲ್ಲ. ಆ ಥರ ಎಕ್ಸ್ಟ್ರಾ ಫುಡ್ಡು ಅಂದರೆ ನಾಯಿ ತಿಂದು ಬಿಡೋಷ್ಟು ಪ್ಲಸ್ ಕಾಗೆಗೂ ಹದ್ದಿಗೂ ಆಗಬೇಕು ಅಷ್ಟು ಊಟನೂ ಫಸ್ಟೇ ಹಾಕ್ಬಿಟ್ಟಿರ್ತೀನಿ. ಆಮೇಲೆ ಬೀದಿ ನಾಯಿಗಳಿಗೆ ರಾತ್ರಿ 12 ಗಂಟೆ 11 ಗಂಟೆಗೆ ಒಂದು ಬಕೆಟ್ ಅಲ್ಲೇ ಇಟ್ಬಿಡ್ತೀನಿ ಚಿಕನ್. ಅವಕ್ಕೂ ನಾನ್ ವೆಜ್, ಕಾಗೆಗೂ ನಾನ್ ವೆಜ್, ಹದ್ಗೂ ನಾನ್ ವೆಜ್, ನಾನು ನಾನ್ ವೆಜ್, ನಾಯಿಗೂ ನಾನ್ ವೆಜ್. ಬನ್ನಿ ಸರ್, ಬನ್ನಿ ಸರ್. ಸರ್ ಇದು ಎಲ್ಲ ನೀವು ನೋಡ್ತಾ ಇರಂಗೆ ಎಲ್ಲ ಬಾರಲ್ಲಿ ಬಿಸಾಕಿರೋ ಐಟಮ್ ಅಂದ್ರೆ, ಇದನ್ನೆಲ್ಲ ನೋಡಿದ್ರೆ ನೀವು ನಮ್ಮಲ್ಲಿ ನನ್ನೊಂದು ದೊಡ್ಡ ಕುಡ್ಕ ಅನ್ಕೋಬೇಡಿ, ನಾನು ಶೋ ಮಾಡೋಕ್ಕೋಸ್ಕರ ತಂದು ಹಾಕಿರೋದು. ಈ ಮನೆಯಲ್ಲಿ ನಾನು ಒಂದ್ ದಿವಸನೂ ಹಾಲ್ಟ್ ಆಗಿಲ್ಲ, ಅಂದ್ರೆ ವರ್ಕರ್ಸ್ ಇರ್ತಾರೆ, ನಾಯಿ ಇರುತ್ತೆ, ನಾನು ಬರ್ತೀನಿ ಹೋಗ್ತೀನಿ ಅಷ್ಟೇ. ಇದೆಲ್ಲ ವೇಸ್ಟ್ ಐಟಮ್ ಇಂದ, ಇದೆಲ್ಲ ವೇಸ್ಟ್ ಐಟಮ್ ಶೋಗೆ ಇಟ್ಟಿರೋದು, ಯಾವುದು ಯೂಸ್ ಮಾಡ್ತಾ ಇಲ್ಲ, ಎಲ್ಲ ಖಾಲಿ ಬಾಟುಗಳೆಲ್ಲ ಶೋಗೆ ಇಟ್ಟಿರೋದು. ಅಂದ್ರೆ ಒಂದು ಬಾರ್ ಥೀಮ್ ಅಲ್ಲಿ ಸೆಟಪ್ ಮಾಡಿದ್ದೀನಿ. ನೋಡಿದವ್ರು ಇದನ್ನ ಒಂದು ಡ್ರೀಮ್ ಹೌಸ್ ಅಂತಾರೆ, ಇಲ್ಲ ಕ್ಯಾಡಬಾಮ್ಸ್ ಪಬ್ ಅಂತಾರೆ, ಇಲ್ಲ ಕ್ಯಾಡಬಾಮ್ಸ್ ಹೈದರ್ ಮನೆ ಅಂತಾರೆ. ಕೆಡಬಾಂಬ್ ಹೈಡರ್ ಏನಾದ್ರು ಕುಡಿಯೋದಾಗಿದ್ರೆ ಅಷ್ಟೇ ಎಲ್ಲ ಖಾಲಿ ಮಾಡ್ಬಿಟ್ಟು. ಬನ್ನಿ ನೋಡಿ, ಇದೆಲ್ಲ ಅದೇ ಸರ್ ನನಗೆ ಐಟಮ್ ಇಂದ ಕಡೆಯಿಂದ ವಿವರಿಸ್ತಾ ಬನ್ನಿ. ಯಾಕಂದ್ರೆ ನಾನು ನಿಮ್ಮ ಹತ್ರ ಯಾಕೆ ಈ ಪ್ರಶ್ನೆಗಳನ್ನು ಕೇಳ್ತೇನೆ ಅಂದ್ರೆ ಎರಡು ಕಾರಣ. ಒಂದು, ನಾವು ಏನೇ ಆಗ್ಲಿ ಸರ್, ಪ್ರಾಣಿಗಳನ್ನು, ಪರಿಸರವನ್ನು, ಈ ಜಗತ್ತನ್ನು, ಈ ನೆಲವನ್ನು, ಈ ನೀರನ್ನು, ಈ ಪಂಚಭೂತಗಳನ್ನು ನಾವು ಪ್ರೀತಿಸಬೇಕು. ಇವತ್ತು ನೀವು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಮ್ಯಾನ್. ಈಗಿನ ತಲೆಮಾರು ಬಹುತೇಕವಾಗಿ ಶೋಕಿ ಇತ್ಯಾದಿ ಇತ್ಯಾದಿ. ನಾನು ನಿಮ್ಮ ಹತ್ರ ಮಾತಾಡ್ತಾ ಇರುವಾಗ ನಿಮ್ಮ ಬಗ್ಗೆ ತಿಳ್ಕೊಂಡಾಗ ಆಶ್ಚರ್ಯ ಆಯ್ತು ನನಗೆ. ಇಲ್ಲೆಲ್ಲವೂ ಬಾರ್ ಮೆಟೀರಿಯಲ್ಸ್ ಒಂದು ರೀತಿಯಲ್ಲಿ ಎಲ್ಲವೂ ಇದೆ. ಆದ್ರೆ ನೀವು ಕುಡಿಯುವುದಿಲ್ಲ ಅಂತ ಹೇಳಿದ್ರಿ. ಎಲ್ಲೋ ಅಪರೂಪಕ್ಕೆ ನಾನು ಸಣ್ಣ ತಾಯಣೆ, ನಾನು ಆ ಡ್ರಿಂಕ್ಸ್ ಮಾಡಲ್ಲ. ಇಲ್ಲಿ ನೋಡಿ ಸರ್, ಇದು ಎಲ್ಲ ಕಾಸ್ಟ್ಲಿ ಬಾಟ್ಲುಗಳು ಎಲ್ಲ ನಾನು ಶೋಗೆ ಇಟ್ಟಿದ್ದೀನಿ. ಅಂದ್ರೆ ಇದರಲ್ಲಿ ಇವತ್ತವರೆಗೂ ನಾನು ಒಂದು ಸಿಪ್ಪು ಹೊಡೆದಿಲ್ಲ. ಅಂದ್ರೆ ಯಾರು ಬಂದ್ರು ಅವ್ರು ಒಂದ್ ಚೂರ್ ಕೊಡ್ತೀನಿ, ಯಾಕಂದ್ರೆ ಇದು ಶೋಗೆ ಇಟ್ಟಿರೋದು, ಕುಡಿಯಕ್ಕೋಸ್ಕರ ಇಟ್ಟಿರೋದಲ್ಲ ಅನ್ಬಿಟ್ಟು ನಾನೊಂದು ಡಿಸೈನ್, ಒಂದು ಲುಕ್ಗೋಸ್ಕರ ಅದನ್ನ ಸೆಟಪ್ ಮಾಡಿರೋದು, ಒಂದು ಮನೆ ರಿಚ್ ಆಗಿರ್ಲಿ ಅಂತ. ಇವಾಗ ಇದೆಲ್ಲ ನೋಡ್ತಾ ಇದಾರಲ್ಲ ಸರ್ ಫ್ರೇಮ್ಸ್, ಇಲ್ಲಿ ಈ ಕಡೆ ನೋಡಿ, ಇದೆಲ್ಲ ಫ್ರೇಮ್ಸ್ ಬಂದು ಎಲ್ಲ ನಾನೇ ಡಿಸೈನ್ ಮಾಡಿ ನಾನೇ ಇದು ಮಾಡಿರೋದು. ನೀವು ಒಂದು ಅಂಗಡಿಲಿ ತಗೊಳಕ್ ಹೋದ್ರೆ ಇದೆಲ್ಲ ಒಂದು 700 to 800 ಆ ಥರ ಚಾರ್ಜ್ ಮಾಡ್ತಾರೆ. ಇದೆಲ್ಲ ನಾನು ತುಂಬ ಚೀಪ್ ರೇಟಲ್ಲಿ ನಾನೇ ಡಿಸೈನ್ ಮಾಡಿ ಅದ್ರ ಪ್ರಿಂಟ್ ಹಾಕ್ಸಿ ಅದಕ್ಕೆ ಫ್ರೇಮ್ ಹಾಕ್ಸಿ ನಾನೇ ಡಿಸೈನ್ ಮಾಡಿರೋದು. ಆಮೇಲೆ ಇದು ಮಧ್ಯ ಇದೆಯಲ್ಲ, ಇದೆಲ್ಲ ಎಕ್ಸ್ಟ್ರಾ ಗೆಟಪ್. ಅಂದ್ರೆ ಇವತ್ತವರೆಗೂ ನಾನು ಯಾರ ಮನೆಯಲ್ಲೂ ನೋಡಿಲ್ಲ. ಇವಲ್ಲಿ ನೋಡಿ ಜಿಂಕೆ ಇದೆ, ಅಲ್ಲಿ ಲೇಡೀಸ್ ಇದೆ, ಅಲ್ಲೊಂದು ಜಿಂಕೆ ಇದೆ. ಈ ಥರದ್ದೆಲ್ಲ ಮಧ್ಯ ಕೊಟ್ಬಿಟ್ಟು ಇದಕ್ಕೆ ಇನ್ನ ಸುಂದರವಾಗಿ ಕಾಣಿಸಂಗೆ ಅಲ್ಲಿ ನೋಡಿ ಡಾಗ್ ನಂದು ಸಿಂಬಲ್ ಇದೆ. ನೀವೊಬ್ಬ ಡಿಸೈನರ್. ಆದ್ರೆ ಇವಾಗ ಬರೀ ನಾನು ಇಲ್ಲಿ ಫ್ರೇಮ್ ಹಾಕಿದ್ರೆ ಅಷ್ಟು ಲುಕ್ ಬರೋದಿಲ್ಲ, ಬರೀ ಫ್ರೇಮ್ ಹಾಕಿದ್ರೆ ಲುಕ್ ಬರೋದಿಲ್ಲ. ಅದ್ರ ಮಧ್ಯ ನಾನು ಇವೆಲ್ಲ ಆಡ್ ಮಾಡಿರೋದಕ್ಕೆ ಅದು ಇನ್ನ ಸ್ವಲ್ಪ ಹೆಚ್ಚಾಗಿದೆ, ಅದರದ್ದು ಬ್ಯೂಟಿ ಹೆಚ್ಚಾಗಿದೆ. ಆಮೇಲೆ ಇದು ನೋಡಿ ನನ್ನ ಮಗಂದು ಸೈಕಲ್ ಹೆಲ್ಮೆಟ್, ಅದನ್ನು ಒಂದು ಲುಕ್ಗೋಸ್ಕರ ತಂದು ಇಟ್ಟಿದ್ದೀನಿ, ಒಂದು ಲುಕ್ ಕಾಣ್ಲಿ ಅಂತ. ಇದು ಬಂದು ಒಂದು ಎಲ್ಲೋ ನಾನು ಏನೋ ಡಿಸೈನ್ ಮಾಡ್ಸಕ್ ಹೋದಾಗ ಅವನ ಹತ್ರ ಬಿದ್ದಿತ್ತಿದ್ದು ಬಿ ಅನ್ನೋದೇನೋ ಯಾರೋ ಮಾಡಿಸಿ ತಗೊಂಡೋಗಿರ್ಲಿಲ್ಲ, ಅದನ್ನ ತಂದು ಇಲ್ಲಿ ಅಂಟಿಸ್ದೆ. ಅದು ಇದಕ್ಕೆ ಮ್ಯಾಚ್ ಆಗಲಿ, ಬ್ಯೂಟಿಫುಲ್ಗೆ ಮ್ಯಾಚ್ ಆಗಲಿ, ಅದಕ್ಕೆ ಮ್ಯಾಚ್ ಆಗಲಿ ಅಂತ ಬಿ ಅನ್ನೋದು ಇದಕ್ಕೆ ಮ್ಯಾಚ್ ಮಾಡಿ ಅಂಟಿಸ್ದೆ. ಹಂಗೆ ಎಲ್ಲ ನೋಡಿ, ಇದು ಕಸದಲ್ಲಿ ರಸ, ಇದನ್ನು ಇನ್ನೂ ಧೂಳು ನೋಡಿ ಇನ್ನೂ ಸರಿಗೆ ಹೋಗಿಲ್ಲ, ಇಲ್ಲ ಫುಲ್ಲು ಧೂಳು ತುಂಬಿಕೊಂಡಿತ್ತು. ಇದು ಬಿಟ್ರೆ ಇದೆಲ್ಲ ಬಂದು ನಾನೇ ಮಾಡಿಸಿರೋದು, ದೊಡ್ಡ ಸೈಜಲ್ಲಿ ನಾನೇ ಮಾಡಿಸಿ. ಅದು ನನಗೆ ನಾಯಿ ಅಂದ್ರೆ ತುಂಬಾ ಇಷ್ಟ ಅನ್ಬಿಟ್ಟು ಬರ್ತಿದಂಗೆ ನೋಡಿ, ಅದು ನಮ್ಮನ್ನ ನೋಡ್ತಾ ಇರೋ ತರ ಅನ್ಸುತ್ತೆ. ಅಂದ್ರೆ ಕಣ್ಣು ನೀವು ಎಲ್ಲೇ ಹೋದ್ರು ಕಣ್ಣದು ಇಲ್ಲಿ ಕುತ್ಕೊಂಡ್ರು ನಿಮ್ಗೆ ಅದು ಫಸ್ಟ್ ಕಣ್ಣಿಗೆ ಹೋಗೋದು ಅದೇನೆ, ಅದು ನಮ್ಮನ್ನೇ ನೋಡ್ತಾ ಇದೆ ತರ ಒಂದು ಫೆರೋಷಿಯಸ್ ಲುಕ್ ಅಲ್ಲಿ ಅದು ಇದಿರುತ್ತೆ. ಇದು ಬಿಟ್ಟು ನೀವು ಇದೆಲ್ಲ ಶೋ ಐಟಮ್ ನೋಡ್ತಾ ಇರ್ಬೋದು. ಆ ಶೋ ಐಟಮ್ಗಿಂತ ಮುಂಚೆ ಇದಕ್ಕೆ ಬರ್ತೀನಿ ನಾನು. ಇದು ಬಂದು ಕ್ಯಾಡಬಾಮ್ಸ್ ಹೈದರ್ ಒಂದೇ ಶೋ ಅಲ್ಲಿ ಚಾಂಪಿಯನ್ ಆಗಿರೋದು. ಆಮೇಲೆ ಎಲ್ಲಾದ್ರಲ್ಲೂ ಬೆಸ್ಟ್ ಆಫ್ ಬ್ರೀಡ್, ರಿಸರ್ವ್ ಬೆಸ್ಟ್ ಆಫ್ ಬ್ರೀಡ್ ಆ ತರ ಒಂದು ನಾಯಿ. ಇದೆಲ್ಲ ಹೈದರ್ದೇ 7 ದಿವಸದಲ್ಲಿ ವಿನ್ ಮಾಡಿರೋದು. 32 ಕಪ್ ಇದೆ. ಆದ್ರೆ ಒಂದು ಕಪ್ ಯಾರೋ ಕತ್ಕೊಂಡು ಹೋಗಿದ್ದಾರೆ, ಮನೆಗೆ ಬಂದವ್ರು ಎತ್ಕೊಂಡು ಹೋಗಿದ್ದಾರೆ. 31 ಕಾಣಿಸ್ತಾ ಇದೆ, 1 ಕಪ್ ಮಿಸ್ಸಿಂಗ್ ಇದೆ. ಇದು ಒಂದು ವಿನ್ ಆಗಕ್ಕೆ ಒಂದು ನಾಯಿ ಒಂದು 3 to 4 years ಅಲ್ಲಿ ಅವರು ಬೇರೆ ಬೇರೆ ಊರಿಗೆ ಹೋಗಿ ಕಷ್ಟ ಬಿದ್ದು, ಅಂದರೆ ಒಂದೊಂದು ಊರಲ್ಲಿ ಸೋಲುತ್ತೆ, ಒಂದೊಂದು ಊರಲ್ಲಿ ಗೆಲ್ಲುತ್ತೆ, ಈಗ ಜೂಜಾಡ್ದಂಗೆ. ಆದರೆ ಇದು ಹೋಗಿದ ಕಡೆ ಒಂದು ಕಡೆನೂ ಬಿಡದೆ ಎಷ್ಟಿರುತ್ತೆ ಅಷ್ಟು ಫುಲ್ಲು, ಅಂದರೆ ಒಂದು ಮೈನಸ್ ಆಗಿಲ್ಲ. ಒಂದೇ ಶೋ ಅಲ್ಲಿ 4 CC, ಅಂದರೆ ಒಂದು 4 CC ಬಂದರೆ ಚಾಂಪಿಯನ್ ಆಗುತ್ತೆ. ಇದು ಈ ಭಾನುವಾರ 4 CC ತಗೊಂಡು ಚಾಂಪಿಯನ್ ಆಯಿತು. ಅದೇ 7ನೇ ದಿವಸದಲ್ಲಿ ಇನ್ನೊಂದು ಊರಲ್ಲಿ ಶೋ ಇತ್ತು, ಅಲ್ಲಿ ಕರ್ಕೊಂಡು ಹೋದೆ. ಅಲ್ಲಿಂದ 3cc ಅಂದರೆ 4cc ಬಂದರೆ ಸಾಕು, 3cc ಎಕ್ಸ್ಟ್ರಾ ಆಗೋಯ್ತು. ಅಂದರೆ ಸಿಸಿ ಅಂದರೆ ಅದು ಚಾಂಪಿಯನ್ ಸರ್ಟಿಫಿಕೇಟ್ ಅಂತ, ಅದು ಬಂದರೆ ನಾಯಿಗೆ ವ್ಯಾಲ್ಯೂ. ಈಗ ಡಾಕ್ಟ್ರೇಟ್ ನೀವು ಇಂಜಿನಿಯರ್ ಕೋರ್ಸ್ ಮಾಡಿ ಕಂಪ್ಲೀಟ್ ಆದಂಗೆ ಅದು ನಾಯಿ ಹೆಸರಿಗ ಚಾಂಪಿಯನ್ ಕ್ಯಾಡಬಾಮ್ಸ್ ಹೈಡರ್ CH. ಅಂತ ಬರುತ್ತೆ. ಅಂದ್ರೆ ಈಗ ಡಾಕ್ಟರ್ ಡಾಟ್ ಅಂತ ಹೇಳ್ಬಿಟ್ಟು ಹೆಸರು ಬರುತ್ತೆ ಡಾಕ್ಟರೇಟ್ಗೆ, ಆ ತರ ಅದಕ್ಕೆ ಬರುತ್ತೆ. ಅದು ಬಂದ್ರೆ ನಮ್ಗೆ ವ್ಯಾಲ್ಯೂ, ನಮ್ ನಾಯಿ ಚಾಂಪಿಯನ್ ಅಪ್ಪ ಅಂತ ಖುಷಿಯಾಗಿ ಹೇಳ್ಕೊಳ್ತೀವಿ. ಒಂದೇ ಶೋ ಅಲ್ಲಿ ಇಷ್ಟು ವಿನ್ ಮಾಡಿತು, ರೆಕಾರ್ಡ್ ಬ್ರೇಕ್. ಹೈಡರ್ ನಂತ ಒಬ್ಬ HR ಡಾಗ್ ಬಹುಶಃ ಭಾರತದಲ್ಲಿ ಅಥವಾ ದೇಶ ವಿದೇಶಲ್ಲೇ ಎಲ್ಲೂ ಇಲ್ಲ ಕಾಣುತ್ತೆ. ಯಾವ್ದೇಳಿ ಅಲ್ಲ, ಹೈಡರ್ ಸೈಜ್ ಅಲ್ಲ ಸೈಜು ಅವನ ಸಾಧನೆ ಎಲ್ಲ ಸಾಧನೆ ಅವರೇ ರೆಕಾರ್ಡ್ ಬ್ರೇಕ್ ಇದೆ. 7 ದಿವಸದಲ್ಲಿ 32 ಪ್ರೈಸ್, ಆಮೇಲೆ ಒಂದೇ ದಿವಸದಲ್ಲಿ ಚಾಂಪಿಯನ್. ಕರೆಕ್ಟ್. ಆಮೇಲೆ ಕರ್ದು ಕೊಟ್ಟಿದ್ದಾರೆ. ಅಂದ್ರೆ ಬೆಸ್ಟ್ ಆಫ್ ಬ್ರೀಡ್ ಈಸಿಯಾಗಿ ಬರೋದಿಲ್ಲ, ಬರೀ ಫಸ್ಟ್ ಸೆಕೆಂಡ್ ಥರ್ಡ್ ಕೊಟ್ರೆ ಏನಂದ್ರೆ ನೀನು ಮುಚ್ಕೊಂಡು ಹೋಗಯ್ಯ ಆ ತರ. ಅಂದ್ರೆ ಅದು ಸಮಾಧಾನಕರ ಬಹುಮಾನ. ಎಲ್ಲರೂ ನಂದು ಫಸ್ಟ್ ಬಂತು, ನಂದು ಸೆಕೆಂಡ್ ಬಂತು, ಥರ್ಡ್ ಬಂತು ಅಂತಾರೆ. ಆದರೆ ಡಾಗ್ ಶೋಲಿ ಅದು ವ್ಯಾಲ್ಯೂ ಇಲ್ಲ, ಫಸ್ಟು ಸೆಕೆಂಡು ಥರ್ಡ್ಗೆ ವ್ಯಾಲ್ಯೂ ಇಲ್ಲ. ಬಂದರೆ ಬೆಸ್ಟ್ ಆಫ್ ಬ್ರೀಡು, ರಿಸರ್ವ್ ಬೆಸ್ಟ್ ಆಫ್ ಬ್ರೀಡು, BOB ಆ ಥರದ್ದೇ ಬರಬೇಕು. ಆಮೇಲೆ CC ರಿಸರ್ವ್ CCನೇ ಬರಬೇಕು. ನಿಮ್ಗೆ ಏನೇ ಫಸ್ಟ್ ಸೆಕೆಂಡ್ ಥರ್ಡ್ ಕೊಟ್ರೆ ಅದು ಮಾಮೂಲಿ ಪೆಟ್ ಡಾಗ್ಸ್ ಹಾಕಿರೋರಿಗೆ ಖುಷಿ, ಓ ನಮ್ಮನ್ನ ಫಸ್ಟ್ ಬಂದ್ಬಿಡ್ತು ಅಂತಾರೆ. ಆದರೆ ನಮ್ಗೆ ಏನಂದ್ರೆ ನೀನು ಮುಚ್ಕೊಂಡು ಆಚೆ ಹೋಗಯ್ಯ ಅಂತ. ಆದರೆ ಅದು ಕೊಟ್ಟ ಮೇಲೆ ಆಚೆ ಕಳಿಸ್ಬಿಡ್ತಾರೆ. ಇವ್ರನ್ನ BOB ಬಂದವ್ರು ಮಾತ್ರ ರಿಂಗ್ ಒಳಗೆ ಇಟ್ಕೊಳ್ತಾರೆ. ಅವ್ರನ್ನ ತಿರ್ಗಾ ಒಂದು ರೌಂಡ್ ಓಡಿಸಿ ಅದರಲ್ಲಿ ಯಾರು ಬೆಸ್ಟ್, ಆ ಬ್ರೀಡ್ಗಳಲ್ಲೇ ಬೆಸ್ಟ್ಗೆ ಬೆಸ್ಟ್ ಆಫ್ ಬ್ರೀಡ್ ಅಂತ ಕೊಡೋದು. ಅದು ಆ ಥರದ್ದು ಒಂದೇ ಶೋಲ್ಲಿ ಇಷ್ಟು ವಿನ್ ಮಾಡಿ ಒಂದೇ ಶೋಲ್ಲಿ ಚಾಂಪಿಯನ್ ಮಾಡಿದೆ. ಅದು ಚಾಂಪಿಯನ್ ಆದಮೇಲೂ ನಾನು ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಕಪ್ ಬರಲಿ, ಆಮೇಲೆ ಯಾಕಂದ್ರೆ ನಾನು ಎಲ್ಲ ಕಡೆ ಕರ್ಕೊಂಡು ಹೋದ್ರೆ ಪಬ್ಲಿಸಿಟಿ ಆಗ್ಬಿಡುತ್ತೆ ಅಂದ್ಬಿಟ್ಟು 7 ದಿವಸದಲ್ಲಿ 2 ಊರು ಮಾಡ್ಬಿಟ್ಟು ಸ್ಟಾಪ್ ಮಾಡಿಬಿಟ್ಟೆ. ಇವಾಗ ಏನಿದ್ರು ಚೀಫ್ ಗೆಸ್ಟ್. ಇವಾಗ ಬಳ್ಳಾರಿಲಿ ಅದನ್ನು ಶೋ ಸ್ಟಾಪರ್ ಆಗಿ ಕರೆದಿದ್ದಾರೆ, ಆಮೇಲೆ ನನ್ನ ಚೀಫ್ ಗೆಸ್ಟ್ ಆಗಿ ಕರೆದಿದ್ದಾರೆ. 6 ಲಕ್ಷ ಬಳ್ಳಾರಿ ಉತ್ಸವಕ್ಕೆ ಹೋಗ್ತಾ ಇದ್ದೀನಿ. ಇದೇ 22ನೇ ತಾರೀಕು ಭಾನುವಾರ 4 ಗಂಟೆಗೆ ಹೋಗ್ತಾ ಇದ್ದೀನಿ. ಅಲ್ಲಿ 6 ಲಕ್ಷ ಜನ ಸೇರ್ತಾ ಇದ್ದಾರೆ. ಯಾವಾಗಲೂ 3,000 ಜನ 6,000 ಜನ ಇರ್ತಾರಂತೆ. ಇವಾಗ ಹೆಂಗಾಗಿದೆ ಅಂದ್ರೆ ಅದು ನಾಯಿ ನೋಡಕ್ಕೋಸ್ಕರನೇ 6 ಲಕ್ಷ ಜನ ಅಂತೆ. ನನಗೆ ಎಷ್ಟು ಎಕ್ಸೈಟ್ ಆಗ್ಬಿಟ್ಟಿದೆ ಅಂದ್ರೆ ನಾನು ಎಷ್ಟ್ ತರ ದರ್ಶನ್ ತರ ನನಗೆ ಫೀಲ್ ಆಗ್ತಾ ಇದೆ. ಅಂದ್ರೆ ಏನಪ್ಪಾ ನನಗೆ ಈ ಲೆವೆಲ್ಗೆ ಜನ ಮರ್ಯಾದೆ ಕೊಡ್ತಾರ, ಅಷ್ಟು ಜನ ಸೇರ್ತಾ ಇದಾರ, ಒಂದು ನಾಯಿ ನನ್ನ ನೋಡೋದಕ್ಕೆ ಅಷ್ಟು ಜನ ಸೇರ್ತಾ ಇದಾರ ಅಂದ್ಬಿಟ್ಟು. ಅದೇ ಈಗ ಅವರೇ ಎಲ್ಲ ಬುಕ್ ಎಲ್ಲ ಮಾಡಿದ್ದಾರೆ. ಅಲ್ಲಿಂದ ಹೆಲಿಕಾಪ್ಟರ್ ಅಲ್ಲಿ ಇಳಿಸೋ ಚಾನ್ಸಸ್ಸು ಇದೆ. ಅದು ಸರ್ ಹತ್ರ ಮಾತಾಡ್ತಾ ಇದ್ದೀನಿ. ಅಲ್ಲೇನಾರು ಆದ್ರೆ ಆ ಗ್ರೌಂಡ್ಗೆ ಹೆಲಿಕಾಪ್ಟರ್ ಅಲ್ಲಿ ಬಂದು ಡಾಗ್ ಇಳಿಯುತ್ತೆ. ಅದೊಂದು ಪ್ಲಾನ್ ನಡೀತಾ ಇದೆ. ಸೊ ಹೇಳಿ ಸರ್, ಇಲ್ಲಿ ಗಾರ್ಡನ್ ಮಾಡಿದ್ದೀರಿ? ಹಾ ಸರ್, ಗಾರ್ಡನ್ನು ನನಗೆ ತುಂಬಾ ಹುಚ್ಚು. ಬನ್ನಿ ಒಳಗೆ, ಇಲ್ಲಿಂದಾನೇ ತೋರಿಸ್ತೀನಿ, ನೀವು ಶೂಟ್ ಮಾಡಿ. ನನಗೆ ಗಿಡ, ಈಗ ಪ್ರಾಣಿ ಪಕ್ಷಿ ಗಿಡಗಳು ಅಂದ್ರೆ ತುಂಬಾ ಇಷ್ಟ. ಅಂದ್ರೆ ಇದಕ್ಕಿಂತ ಜಾಸ್ತಿ ಆಚೆ ಇದೆಯಲ್ಲ ಅಲ್ಲೆಲ್ಲ ಇಟ್ಟಿದ್ದೆ. ಮನೆ ತುಂಬಾನು ಬರೀ ಎಲ್ಲಿ ನೋಡಿದ್ರು ನಿಮಗೆ ಗ್ರೀನರಿನೇ ಕಾಣೋದು. ಏನಾಗ್ತಾ ಇತ್ತು, ಆಚೆ ಇಟ್ಟಿದ್ಕೆ ಅವ್ರು ಕಂಪ್ಲೇಂಟ್ ಮಾಡಿದ್ರು, ಆಚೆ ಗಿಡ ಇಡಂಗಿಲ್ಲ, ನೆಲ ಕರೆ ಆಗುತ್ತೆ, ಆ ಥರ ಎಲ್ಲ ತುಂಬಾ ಪ್ರಾಬ್ಲಮ್ ಮಾಡಿದ್ರು. ಅದಕ್ಕೆ ಆಚೆ ಇರೋದೆಲ್ಲ ವಾಪಸ್ ನಾನು ಆ ಮನೇಲಿದೆ. ಆ ಮನೆ ಫುಲ್ ಗ್ರೀನರಿನೇ. ಇಲ್ಲಿ ಎಷ್ಟು ಬೇಕಾಗುತ್ತೆ ಅಷ್ಟು ಇಟ್ಟಿದ್ದೀನಿ. ಅಂದ್ರೆ ಗಾರ್ಡನ್ ಇದಕ್ಕಿಂತ ಚೆನ್ನಾಗಿ ಮಾಡಿದೆ. ಆದ್ರೆ ಈ ಸಲ ಬ್ಯಾಚ್ ಹಾಕೋ ಗಿಡ ಅಷ್ಟು ಫ್ಲವರ್ಸ್ ಬಿಟ್ಟಿಲ್ಲ. ನೀವು ನೋಡ್ಬೋದು ಎಲ್ಲ ಒಂಥರ ರೇರ್ ವೆರೈಟಿದು, ಕಲರ್ಫುಲ್. ಅದು ಹೂವುಗಳು ಯಾವಾಗ್ಲೂ ಬಿಟ್ಟಿರ್ಬೇಕು ನನಗೆ. ಈಗ ನಾರ್ಮಲ್ ಗಿಡ ತರ ಇದ್ರೆ ನಂಗೆ ಇಷ್ಟ ಆಗಲ್ಲ. ಮನೆ ಒಳಗೆ ಬಂದು ಗ್ರೀನರಿ ಈ ತರ ಗಿಡಗಳು. ಆಮೇಲೆ ಇದೆಲ್ಲ ಒರಿಜಿನಲ್ ಸರ್. ಇದು ಬಂದು ಒರಿಜಿನಲ್ ಫಿಸೆಂಟ್ಸ್ದು, ಪೀಕಾಕ್ದು, ಮೆಕಾವ್ದು, ಗ್ರೇ ಪ್ಯಾರೆಟ್ದು, ಕಕಾಟೋದು, ಆ ಥರ ಬರೀ ಒರಿಜಿನಲ್ಲು. ಅಂದ್ರೆ ಬೇರೆಯವರೆಲ್ಲ ಬಣ್ಣ ಬಳಿದು ಬಿಟ್ಟಿರ್ತಾರೆ. ಇವಾಗ ಇದು ನೋಡಿ, ಇದು ಹೌದು, ಇಲ್ಲಿ ನೋಡಿ ಗ್ರೀನ್ ಇದೆ, ಇದು ಒರಿಜಿನಲ್. ಇದು ಅಲ್ಲ, ಎಲ್ಲ ಒರಿಜಿನಲ್ ಸರ್, ಯಾವುದು ಒಂದು ಡೂಪ್ಲಿಕೇಟ್ ಇಟ್ಟಿಲ್ಲ. ಇಲ್ಲಿ ಯೆಲ್ಲೋ ಕಲರ್ ಇದೆ, ಇಲ್ಲಿ ಬ್ಲೂ ಕಲರ್ ಇದೆ. ಆಮೇಲೆ ಒಂದೊಂದಕ್ಕೂ ನೋಡಿ, ಇದು ನೋಡಿ ಎಷ್ಟು ಕಲರ್ ಇದೆ. ಎಲ್ಲ ಒರಿಜಿನಲ್ಲೇ ಸರ್, ಯಾವುದೂ ಬಣ್ಣ ಬಳಿದಿರೋದಿಲ್ಲ. ಇದೆಲ್ಲ ನನ್ನ ಫಾರ್ಮಲ್ಲಿ ಮೆಕಾವು, ಗ್ರೇ ಪ್ಯಾರೆಟು, ಕಕಾಟೋದು ಉದ್ರಿರುತ್ತಲ್ಲ ಫೆದರು, ಅದನ್ನ ಎತ್ಕೊಂಡು ನಾನು ಶೋ ಮಾಡಿರೋದು. ಆಮೇಲೆ ಇದೆಲ್ಲ ನೋಡಿ ಗ್ಲಾಸ್ ಐಟಮ್ಮು, ಒಂಥರ ನನಗೆ ಎಲ್ಲ ಗ್ಲಾಸ್ ಸರ್, ಬಿದ್ದರೆ ಒಡೆದೋಗುತ್ತೆ. ಈ ಥರ ತುಂಬಾ ಐಟಮ್ ಇತ್ತು. ಅಂದರೆ ಅವರು ಇವರು ಬಂದಾಗ ಒಂಚೂರು ಟೆಚ್ ಆಗಿ ಬಂದು ಒಡೆದೋಗಿದೆ. ಒಂದು ಲೇಡೀಸ್ ಶೂ ಇತ್ತು ಗ್ಲಾಸ್ದು, ಎಕ್ಸ್ಟ್ರಾರ್ಡಿನರಿ, ಬರ್ತಿದ್ದಂಗೆ ಕಣ್ಣು ಅದ್ರ ಮೇಲೆ ಹೋಗೋದು, ಅಷ್ಟು ಯುನೀಕ್ ಆಗಿತ್ತು. ಆ ಥರ ಈ ಥರ ಎಲ್ಲೆಲ್ಲಿ ಸಿಗುತ್ತೆ ರೇರ್ ವೆರೈಟೀಸು, ಆ ಥರ ನನಗೆ ಶೋ ಮಾಡೋ ಇದನ್ನ ಯಾವುದು ಡಿಸ್ಟರ್ಬ್ ಮಾಡೋದಿಲ್ಲ. ಇಲ್ಲ ಸರ್, ಆರಾಮಾಗಿ ಸೋಫಾ ಮೇಲೆ ಈ ನೆಲದಲ್ಲಿ ಇಲ್ಲೇ ಇರುತ್ತದು. ಅದು ಇದು ಒಂದನ್ನು ಟಚ್ ಮಾಡಲ್ಲ. ಆಮೇಲೆ ಬೇರೆ ನಾಯಿಗಳೆಲ್ಲ ರಫ್ ಆಗಿ ಓಡಾಡೋದು, ಎಗರಾಡೋದು ಮಾಡುತ್ತೆ, ಆ ಥರ ಇಲ್ಲ. ಫುಲ್ ಒಬಿಡಿಯಂಟು, ಎಲ್ಲಿ ಜಾಗ ಇದೆ ಹಂಗೆ ಮಾತ್ರ ಓಡಾಡುತ್ತೆ. ಒಂದು ಚೂರು ಒಳ್ಳೆಯದು, ಸಿಂಹದಾಗೆ ಹೋಗ್ತದೆ, ಸಿಂಹದಾಗೆ ಓಡಲ್ಲ ಸರ್ ಅದು. ಆಮೇಲೆ ಎಕ್ಸೈಟ್ ಆಗಲ್ಲ. ಕರೆಕ್ಟ್. ಓಡೋದು, ಸ್ಪೀಡಾಗಿ ಓಡೋದು, ಡಿಕ್ಕಿ ಹೊಡಿಯೋದು, ಆ ಥರ ಏನು ಮಾಡಲ್ಲ. ಹೌದು. ಅದು ಬಿಟ್ಟು ಇದು ಇಲ್ಲಿ ಸರ್ ಇದೆಲ್ಲ ಗನ್ಗಳು ಅದು ಶೋಗೆ ಇಟ್ಟಿದ್ದೀನಿ. ಆಮೇಲೆ ಇದು ಇಲ್ಲಿ ಮ್ಯಾಟ್ಗಳಿದೆಯಲ್ಲ ಇದೆಲ್ಲ ಬಾರಲ್ಲಿ ಡ್ರಿಂಕ್ಸ್ ಸ್ಲಿಪ್ ಆಗುತ್ತೆ ಅಂತ ಜಾರಬಾರದು ಅಂತ ಕೌಂಟ್ರಲ್ಲಿ ಇಟ್ಟಿರ್ತಾರೆ. ಅದನ್ನು ಒಂದೊಂದು 5-6 ಬಾರಿಂದ ಎಲ್ಲ ಎತ್ಕೊಂಡು ಬಂದು, ಯಾಕಂದ್ರೆ ಬರೀ ಒಂದೇ ಒಂದು ಟೀಪಾ ಇಟ್ರೆ ಅಷ್ಟು ಲುಕ್ ಬರಲ್ಲ, ಬೇಕಾದ್ರೆ ತೆಗೆದು ಬಿಡ್ತೀನಿ ನಿಮ್ಗೆ ಲುಕ್ ಬರಲ್ಲ, ಅದನ್ನು ಸ್ವಲ್ಪ ಲುಕ್ ಬರಲಿ ಅನ್ಬಿಟ್ಟು ಸ್ವಲ್ಪ ಇದ್ ಮಾಡಿದೀನಿ. ಆಮೇಲೆ ಇದು ಬಂದು ಫುಲ್ ಹೆಂಗ್ ಬೇಕಂಗ್ ಡಿಸೈನ್ ಚೇಂಜ್ ಆಗುತ್ತೆ, ಇದು ಹೆಂಗ್ ಬೇಕಂಗ್ ತಿರ್ಗಿಸ್ಕೊಂಡು ನಾವ್ ಈ ಕಡೆ ಹಿಂಗೆ ನಿಮ್ಮ ಐಡಿಯಾದಲ್ಲೇ ಮಾಡಿಸಿದ್ದು ಇಲ್ಲ ಇಲ್ಲ ಇದು ರೆಡಿಮೇಡ್ ಸರ್, ಅದೇ ರೆಡಿಮೇಡ್ ಇದು ಒಂದು ಡಿಸೈನ್ ಮಾಡಿ ಇಟ್ಟಿದ್ದೀನಿ. ಅದ್ಬಿಟ್ಟು ಇದು ಡೈನಿಂಗ್ ಟೇಬಲ್, ಇದು ಬೆನ್ಸ್ದು, ಅದು ಕೆಳಗಡೆ ಲೋಗೋ ಬೆನ್ಸ್ದು. ಇದು ನನ್ನ ಮನೇಲಿರೋದ್ರಲ್ಲೇ ಕಾಸ್ಟ್ಲಿಯೆಸ್ಟ್ ಅಂತ ಹೇಳ್ಬೋದು ಡೈನಿಂಗ್ ಟೇಬಲ್. ಇದನ್ನ ತುಂಬಾ ಇಷ್ಟ ಬಿದ್ದು ತಗೊಂಡೆ ಈ ಡೈನಿಂಗ್ ಟೇಬಲ್. ಇದು 4,25,000. ಇದರ ಚೇರ್ ಎಲ್ಲ ಒಳಗಿದೆ, ಯಾಕಂದ್ರೆ ಇಲ್ಲಿ ಕಟ್ ಆಗುತ್ತೆ, ಜಾಗ ಇಲ್ಲ, ಅದಕ್ಕೂ ಓಡಾಡಕ್ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ಎಲ್ಲ ರೂಮಲ್ಲಿ ಇಟ್ಟಿದ್ದೀನಿ. ಈ ಡೈನಿಂಗ್ ಟೇಬಲ್ಗೋಸ್ಕರ ಒಂದು ಮೂವಿ ಶೂಟ್ ಆಯ್ತು. ಇವ್ರೆ ಅವ್ರು ನನ್ನ ಮನೆಗೆ ಒಂದಿನ ಏನಕ್ಕೋ ಬಂದಿದ್ರು ಡಾಗ್ ನೋಡೋದಕ್ಕೆ, ಅವಾಗ ಬಂದು ನೋಡ್ಬಿಟ್ಟು ಆ ಡೈನಿಂಗ್ ಟೇಬಲ್ಗೋಸ್ಕರ ಒಂದು ಮೂವಿ ಶೂಟ್ ಆಯ್ತು ಈ ಮನೆಯಲ್ಲಿ. ವೆರಿ ಗುಡ್ ವೆರಿ ಗುಡ್. ಅದು ಬಿಟ್ಟು ಇದೆಲ್ಲ ಡ್ರೈ ಫ್ಲವರ್ಸ್ದು ಇದು ಒಂದು 1-1.5 ಇಯರ್ ಅದ್ರ ಲುಕ್ ಇರುತ್ತೆ, ಆಮೇಲೆ ಉದ್ರಕ್ ಸ್ಟಾರ್ಟ್ ಆಗ್ಬಿಡುತ್ತೆ ಒಂಥರ ಲುಕ್ಕೋಸ್ಕರ. ಆಮೇಲೆ ಇದು ಲೈಟು ಅಷ್ಟೇ ಅವ್ರೆ, ಲೈಟ್ ಬಂದು ಇದು ನಾರ್ಮಲ್ ಆಗಿ ಬೇರೆ ತರ ಡಿಸೈನ್ ಸಿಗುತ್ತೆ. ಇದನ್ನು ಯಾರೋ ಚೈನಾದಿಂದ ಇಂಪೋರ್ಟ್ ಮಾಡಿರೋ ಒಂದೇ ಒಂದು ಪೀಸ್ ಇಟ್ಕೊಂಡಿದ್ರು ಅವ್ರ ಅಂಗಡಿಗೆ ಶೋ ಮಾಡಕ್ಕೋಸ್ಕರ. ಇದನ್ನ ಮಾರಲ್ಲ ಅಂದ್ರು, ಇಲ್ಲ ನಂಗೆ ಅದೇ ಬೇಕು ಅಂದ್ಬಿಟ್ಟು ಅದನ್ನ ತಗೊಂಡ್ ಬಂದು ಇಲ್ಲಿ ಹಾಕ್ದೆ. ಅದನ್ನ ಹಾಕಕ್ಕೆ ಆ ಜಾಗ ಸೆಟ್ ಆಗುತ್ತಾ ಅಂತ ಒಂದು 2 ತಿಂಗಳು ಇಟ್ಟಿ ನೋಡಿದೀನಿ, ಆಕ್ ಫಿಟ್ ಮಾಡಿಸ್ದೆ. ಕೊನೆಗೆ ಈ ಮೂಲೆ ಸೆಟ್ ಆಯ್ತು. ಇವಾಗ ಏನಾದ್ರು ಫಂಕ್ಷನ್ ಅದು ಇದು ಮಾಡಿದಾಗ ಒಂದು ನಾಯಿ ಜೊತೆ ಏನೋ ಫೋಟೋ ಹೊಡ್ಸ್ಕೊಂಡ್ರೆ, ನಾವು ಇಲ್ಲಿಂದ ವ್ಯೂ ಅಲ್ಲಿ ಹೊಡ್ಸ್ಕೊಂಡ್ರೆ ಯಾವ 5 ಸ್ಟಾರ್ ಹೋಟ್ಲು ಅಂತ ಕೇಳಿದ್ದಾರೆ, ಯಾವ 5 ಸ್ಟಾರ್ ಹೋಟ್ಲ್ ಅಲ್ಲ. ಈಗ ಈ ಮನೆಯ ಬಹಳ ವೈಶಿಷ್ಟ್ಯವಾದ್ದು ಅಂದ್ರೆ, ನಾನು ಆಗ್ಲೇ ಹೇಳಿದಾಗೆ, ಒಂದು ಇಂಡಿಯಾದ ಒಬ್ಬ ಹುಡುಗ, ಕರ್ನಾಟಕದ ಒಬ್ಬ ಹುಡುಗ ತನ್ನದೇ ಆದಂಥ ಆಸಕ್ತಿಯಲ್ಲಿ ಇದನ್ನು ಕಲೆಕ್ಟ್ ಮಾಡಿ ಇಲ್ಲಿ ಜೋಡಿಸಿದ್ದು. ಆದರೆ ಇದರ ಲುಕ್ ಒಂಥರ ವೆಸ್ಟರ್ನ್ ಲುಕ್ ಇದ್ದಾಗ, ಆಮೇಲೆ ಒಂದು 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 ಪಾಶ್ ಲುಕ್ ಇದೆ. ಬಹುಶಃ ಹೈಡರ್ಗೆ ಅವನ ಸ್ಟ್ಯಾಂಡರ್ಡ್ ತಕ್ಕಾಗಿ, ಅವನ ಏನು ಮೌಲ್ಯಕ್ಕೆ ತಕ್ಕಾಗಿ, ಅವನ ಇವತ್ತಿನ ಇಡೀ ಭಾರತದಲ್ಲಿ ಏನು ಅವನು ಸುದ್ದಿ ಮಾಡ್ತಾ ಇದ್ದಾನೆ, ಆ ಒಂದು ಸುದ್ದಿಯ ರೇಂಜಿಗೆ ತಕ್ಕಾಗಿ ನೀವು ಇದನ್ನು ಮಾಡಿದ್ದೀರಿ. ಇಲ್ಲಿ ಸಾಮಾನ್ಯವಾಗಿ ಒಂದು ಮನೆ ಮಾಡಿ ಸುಮ್ಮನೆ ನಮ್ಮ ಮಾಮೂಲಿ ಮನೆಯಲ್ಲಿ ಅವನನ್ನು ಇಟ್ಬಿಟ್ಟಿದ್ರೆ ಈ ಮನೆಗೂ ಅವಮಾನ ಅವನಿಗೂ ಅವಮಾನ ಆಗ್ತಾ ಇದೆ. ನಾನು ಒಂದು ಗಲೀಜ್ ಜಾಗಕ್ಕೆ ಬಿಡಲ್ಲ, ಒಂದೊಂದು ಕೂದಲು ಉದುರ್ಲಿ ಎಲ್ಲ ಉದುರ್ಲಿ ಅಲ್ಲಲ್ಲೇ ಕ್ಲೀನ್ ಇಡ್ಬೇಕು ಮನೇನ. ಇವಾಗ ನೆಲದಲ್ಲೇ ನೋಡಿ ಒಂದು ಗಲೀಜು ಸಿಗಲ್ಲ. ನನಗೀಗ ಏನಾರು ತಿಂದಿರೋದು, ಅದು ಊಟ ಮಾಡಿರೋದು, ನೀರು ಏನಾರು ಅದು ಚೆಲ್ಲೋದು ಅಲ್ಲಲ್ಲೇ ಒರೆಸ್ಬಿಡ್ಬೇಕು, ಅಷ್ಟು ನೀಟಾಗಿ ಮನೆ ನೋಡ್ಕೊಂಡು. ನನಗೆ ಒಂದು ನಿಮ್ಮ ಹತ್ರ ಕೇಳಬೇಕು, ಈ ತರದ ಕಲೆಕ್ಷನ್ ಇದೆಯಲ್ಲ, ಅಥವಾ ಈಗ ಫೆದರ್ ಇರ್ಬೋದು, ಇನ್ನೊಂದಿರ್ಬೋದು, ಇವೆಲ್ಲವನ್ನು ನೀವು ಇಲ್ಲಿ ತಂದದ್ದು ಯಾವುದೋ ಒಂದು ಗುಡ್ಡೆ ಹಾಕಿದ್ದಲ್ಲ, ಅದನ್ನೇ ತರಲೇಬೇಕು, ಇದು ಬೇಕೇ ಬೇಕು ರಿಕ್ವೆಸ್ಟ್ ಮಾಡಿ ಅನ್ನುವಂಥದ್ದು, ಅದು ಎಲ್ಲಿಂದ ಬಂತು ನಿಮ್ಗೆ ಈ ಆಸಕ್ತಿ? ಅಲ್ಲ, ನನಗೆ ಮನೆಯಲ್ಲಿ ಸರ್, ನಮ್ಮನೇಲಿ ನಮ್ಮ ತಾಯಿ ಬಗ್ಗೆ ಹೇಳ್ತೀನಿ. ನನಗೆ ಈಗ ಬನಶಂಕರಿಲಿ ನಂದು ಮನೆ ಇರೋದು, ನಾನು ವಾಸ ಇರೋದು ಬನಶಂಕರಿಲಿ. ಅಲ್ಲಿ ನಾನು ಏನೇ ಒಂದು ಶೋ ಮಾಡಿ ಮನೆಯಿಂದ ಇವಾಗೊಂದು ಮಂಚ, ಕಾಸ್ಟ್ಲಿ ಮಂಚ ತಂದು ಮನೇಲಿ ಹಾಕಿ ಸ್ಟೈಲಾಗಿ ಫಿಟ್ ಮಾಡಿಸಿ ಬಂದರೆ, ತಿರ್ಗಾ ರಾತ್ರಿ ನಾನು ಮನೆಗೆ ಹೋಗೋಷ್ಟೊತ್ತಿಗೆ ನಮ್ಮಮ್ಮ ಬಿಚ್ಚಿಸ್ಬಿಟ್ಟು ಕಬ್ಬಿಣದ ಮಂಚ ಹಾಕಿರ್ತಾರೆ. ಅಂದರೆ ಹಳೆ ಕಾಲದವರು, ಅವ್ರಿಗೆ ಸ್ಟೈಲ್ ಇಷ್ಟ ಇಲ್ಲ, ನನಗೆ ಸ್ಟೈಲ್ ಇಷ್ಟ. ಅವರಲ್ಲಿ ಸ್ಟೈಲ್ ಮಾಡೋಕ್ಕೆ ಬಿಡಲ್ಲ, ನಾನು ಇಲ್ಲಿ ಹೈದರ್ಗೋಸ್ಕರ ಸ್ಟೈಲ್ ಮಾಡಿ ಒಂದು ಮನೇನ ನನಗೂ ಇದಾಗಬೇಕು ಥರ ಸ್ಟೈಲ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬಂದು ನಂದು ಕ್ಯಾಡಬಾಮ್ಸ್ ಅಂತ ನಂದು ಕಂಪ್ನಿ ನೇಮು. ಅಂದ್ರೆ ಇದು ನಂದು ವಂಶದ ನೇಮ್ ಅಲ್ಲ, ಇದು ನನ್ನ ಕಂಪ್ನಿ ನೇಮು, ಕ್ಯಾಡಬಾಮ್ಸ್ ಕೆನೆಲ್ ಅಂತ, ಕ್ಯಾಡಬಾಮ್ಸ್ ಫೌಂಡೇಶನ್ ಅಂತ. ಜನ ಏನಾಗ್ಬಿಟ್ಟಿದೆ ಈಗ, ಸತೀಶ್ ಅಂದ್ರೆ ಯಾರಿಗೂ ಗೊತ್ತಾಗಲ್ಲ, ಸತೀಶ್ ಕ್ಯಾಡಬಾಮ್ಸ್ ಅಂದ್ರೇನೆ ಜನಕ್ಕೆ ಗೊತ್ತಾಗಲ್ಲ. ಅದೇನಾಗ್ಬಿಟ್ಟಿದೆ, ಎಲ್ಲರೂ ನನ್ನ ವಂಶದ ನೇಮ್ ಅಂತ ಅನ್ಕೊಂಡಿದ್ದಾರೆ. ಸತೀಶ್ ಕ್ಯಾಡಬಾಮ್ಸ್ ಅಂತಾನೆ ಈಗ ವರ್ಲ್ಡ್ ರೆಕಗ್ನೈಸ್ ಮಾಡೋದು. ಈಗ ಬರೀ ಸತೀಶ್ ಅಂದ್ರೆ ಯಾವ ಸತೀಶ್ ಅಂತಾರೆ, ಸತೀಶ್ ಕ್ಯಾಡಬಾಮ್ಸ್ ಅಂದ್ರೆ ಓ ಅವರ ಅಂತಾರೆ. ಅಂದ್ರೆ ಅಷ್ಟು ಫೇಮಸ್ ಆಗೋಯ್ತು ಇದು. ನಾನು ಒಂದು ಕ್ಯಾಡಬಾಮ್ಸ್ ಅಂತ ಕನಕಪುರ ರೋಡಲ್ಲಿ ಒಂದು ಕ್ಯಾಡ ಬ್ಯಾಂಕ್ಸ್ ಅಂತ ಇದೆ, ಇದು ಓ ತೆಗೆದು ಎ ಇದೆ, ಅವರಿಂದಾನೇ ಕಾಪಿ ಮಾಡಿರೋದು. ಅವರು ಕೇಸ್ ಹಾಕ್ತಾರೆ ಅಂತ ಅದು BA ಬದಲು BO ಮಾಡ್ಕೊಂಡಿದ್ದೀನಿ. ಇವತ್ತು ಆ ಕ್ಯಾಡಬಾಮ್ಸ್ ಒಂದು ಮೆಂಟಲಿ ರಿಟೈರ್ಡ್ ಪೀಪಲ್ದು ಹಾಸ್ಪಿಟಲ್, ಅವರು ತುಂಬಾ ಫೇಮಸ್, ತುಂಬಾ ಅಷ್ಟು ತಿಂದಾರೆ. ಆದ್ರೆ ಅವ್ರಿಗಿಂತ ಇವತ್ತು ಕ್ಯಾಡಬಾಮ್ಸ್ ವರ್ಲ್ಡ್ ಫೇಮಸ್ ಆಗಿದೆ. ಅಂದ್ರೆ ಒಂದು ಗೂಗಲ್ ಮಾಡಿದ್ರೆ ಅವ್ರಿಗಿಂತ ಜಾಸ್ತಿ ಇದ್ರ ಬಗ್ಗೆನೇ ಡೀಟೇಲ್ಸ್. ಕರೆಕ್ಟ್. ಅದರಲ್ಲೂ ಈಗ ನಿಮ್ಮ ಹೈಡರ್ ಇಂದಂತೂ ಇನ್ನ ಜಾಸ್ತಿ. ಅದಕ್ಕಿಂತ ಮುಂಚೆನೂ ಬೇರೆ ಬೇರೆ ತರಿಸಿದ್ದೆ ಸರ್, ಅದು ಆಗಿತ್ತು. ಅಂದ್ರೆ ಇದೇನಂದ್ರೆ ಒಂದು ಬೇರೆ ಲೆವೆಲ್ಗೆ ತಗೊಂಡ್ ಬಂತು ಅಂತ ಹೇಳಿ 2 ದಿವಸದಲ್ಲಿ 200 ಚಾನಲ್ ಅಲ್ಲಿ ಬಂದಿದೆ. ನಾನು ದಿನ ಅದನ್ನ ಡೌನ್ಲೋಡ್ ಮಾಡೋದು ಒಬ್ಬೊಬ್ರು ಕಳಿಸ್ತಾ ಇದ್ರೆ ಅವ್ರಿಗೆ ಲೈಕ್ ಕೊಟ್ಟಿ ಕೊಟ್ಟಿ ಕೈ ನೋವು ಬಂತಂತೆ. ನನಗೆ ಡೌನ್ಲೋಡ್ ಮಾಡಿ ಮಾಡಿ ನನಗೆ ತಲೆನೋವು ಬಂದ್ಬಿಡ್ತು. ಅಂದ್ರೆ ಅಷ್ಟು ವರ್ಲ್ಡ್ ವೈಡ್ USA, UAE, ಸಿಂಗಾಪುರ್ ಎಲ್ಲಾ ಕಡೆನೂ ಇಂಟರ್ವ್ಯೂ ಬಂದಿದೆ ಸರ್. ಅದು ಒಂದು ಆರ್ಟಿಕಲ್ ಆಗಿರ್ಬೋದು, ರೇಡಿಯೋ ಸ್ಟೇಷನ್ ಇರ್ಬೋದು, ಟಿವಿ ಚಾನಲ್ ಇರ್ಬೋದು, ಎಲ್ಲಾ ಕಡೆನೂ ತುಂಬಾ ಇಂಟರ್ವ್ಯೂ ಮಾಡಿದ್ರು. ಬನ್ನಿ ಸರ್. ಹಾ ಸರ್ ಬನ್ನಿ. ಇದು ಬೆಡ್ರೂಮ್. ಆ ಬೆಡ್ರೂಮ್ ಇವ್ರೆ. ಇದು ಫ್ರೀ ಬಿಟ್ಬಿಟ್ಟಿರ್ತೀವಿ. ಎಲ್ಲಿ ಬೇಕಾದ್ರೆ ಈ ರೂಮಲ್ಲಿ ಆರಾಮ್ ಮಲ್ಕೋಬಹುದು, ಆ ರೂಮಲ್ಲಿ ಆರಾಮ್ ಮಲ್ಕೋಬಹುದು, ಎಲ್ಲಾ ಡೋರು ಓಪನ್ ಮಾಡ್ಬಿಟ್ಟಿರ್ತೀವಿ. ಎಲ್ಲಿ ಬೇಕಾದ್ರೂ ನೆಲದಲ್ಲಿ ಆರಾಮ್ ಮಲ್ಕೋಬಹುದು. ಇವಾಗ ಎಲ್ಲಾರು ಹೇಳ್ತಾರೆ ಅದು ಎಸಿಲೇ ಇರಬೇಕು, ಅದು ಇದು ಎಲ್ಲ ಸುಳ್ಳದು. ಅದಕ್ಕೆ ವೆದರ್ ಎಲ್ಲಿಷ್ಟ ಆಗುತ್ತೆ, ತಣ್ಣಗೆ ಅದು ಬಾಯಿ ಮುಚ್ಚಿದೆ ಅಂದ್ರೆ ಅದು ಖುಷಿಯಾಗಿದೆ ಅಂತ, ಬಾಯಿ ತೆಕ್ಕೊಂಡಿದೆ ಅಂದ್ರೆ ಅದಕ್ಕೆ ಹಿಂಸೆ ಆಗ್ತಾ ಇದೆ, ಟಯರ್ಡ್ ಆಗ್ತಾ ಇದೆ, ಅದಕ್ಕೆ ಎಸಿ ಬೇಕು, ಫ್ಯಾನ್ ಬೇಕು ಅಂತ. ಇವಾಗ ಈ ಮನೇಲಿ ನೋಡಿ ಅದು ತಂಪಾಗಿದೆ, ಫುಲ್ ಗಿಡ ಮರಗಳು ಎಲ್ಲ ಇದೆ, ಗಾಳಿನೂ ತುಂಬಾ ಚೆನ್ನಾಗಿ ಬರುತ್ತೆ. ಫುಲ್ಲು ಫ್ರೀ ಆಗಿ ಬಿಟ್ಬಿಟ್ಟಿರ್ತೀವಿ. ಅದು ಈ ಮ್ಯಾಟಲ್ ಆರಾಮ್ ಮಲಗ್ಬೋದು, ಇದ್ರ ಮೇಲಾರ ಮಲಗ್ಬೋದು, ಕೆಳಗಾರ ಮಲಗ್ಬೋದು, ಅದಕ್ಕೆ ಫ್ರೀ ಬಿಟ್ಬಿಟ್ಟಿದೀವಿ. ಅದಕ್ಕೆ ನೀನು ಮೇಲ್ ಮಲ್ಕೊಂಡಿದ್ಯಾ, ಕೆಳಗಿಳಿ ಅವೆಲ್ಲ ಇಲ್ಲ. ಎಲ್ಲಿ ಬೇಕಾದ್ರೂ ಅದು ಫ್ರೀ ಬಿಟ್ಟಿರ್ತೀವಿ, ಆರಾಮಾಗಿ ಮಲ್ಕೋಬಹುದು. ಇಲ್ಲೆಲ್ಲ ಗೋಡೆಯಲ್ಲೂ ಒಂದು ಕೆಲವೆಲ್ಲ ಸರ್. ಇದು ನೋಡಿ ಆನ್ಲೈನ್ ಅಲ್ಲಿ ಫೋಕಸ್ ಅಂತ ಸ್ಟಿಕ್ಕರ್ ಗಳಿದೆಯಲ್ಲ, ಏನೇನೋ ಅದು ಆನ್ಲೈನ್ ಅಲ್ಲಿ ತರಿಸಿ ಅಂಟಿಸ್ದೆ, ಅದು ಲುಕ್ ಬರ್ಲಿಲ್ಲ. ಅದ್ರ ಮಧ್ಯೆ ನಾನ್ ಮಾಡಿರೋ ಜಿಂಕೆಗಳನ್ನ ಸೆಂಟ್ರಲ್ಲಿ ಫುಲ್ ಲುಕ್ ಚೇಂಜ್ ಆಗೋಯ್ತು. ಅದು ಫಸ್ಟ್ ಬರೀ ಅಂಟಿಸಿದಾಗ ಏನು ಲುಕ್ ಇರಲ್ಲ, ಥೂ ಯಾಕಪ್ಪ ಬುಕ್ ಮಾಡಿದೆ ಆನ್ಲೈನ್ ಅಲ್ಲಿ ಅನ್ನಿಸ್ಬಿಡ್ತು. ಅದ್ರ ಮಧ್ಯೆ ಜಿಂಕೆ ಆದ ತಕ್ಷಣ ಅದು ಫುಲ್ ಲುಕ್ ಬಂದ್ಬಿಡ್ತು. ಆಮೇಲೆ ಅಲ್ಲಿ ಜಿಂಕೆ ಇದೆಯಲ್ಲ, ಅದು ಎಲ್ಲ ನಾನೇ ಮಾಡಿಸಿರೋದು. ಇದು ಬಂದು ಹಾಲಲ್ಲಿ ಹಾಕಿದ್ದೆ, ಇದು ಜಿಂಕೆ, ಇದ್ರ ಜೊತೆಗೆ ಮರಿಗಳು ಹಿಂದೆ ಓಡೋ ತರ ಹಾಕಿದ್ದೆ. ಇದೆಲ್ಲ ನಾನೇ ಮಾಡಿಸಿರೋದು, ಯಾವ ಅಂಗಡಿಲೂ ಸಿಗೋದಿಲ್ಲ ಇದು. ಇದೆಲ್ಲ ನಾನೇ ಓನ್ ತಲೆಯಲ್ಲಿ ಒಂದು ಕಲರ್ಫುಲ್ ಆಗಿ ಕಾಣ್ಲಿ ಅಂದ್ಬಿಟ್ಟು ನಾನೇ ಮಾಡಿಸಿರೋದು. ಬನ್ನಿ ಇನ್ನೊಂದು. ಇದು 3Dದು. 3D ಕರೆಕ್ಟ್. ಇದು ನೀವು ನೋಡ್ತಾ ಇದ್ರೆ ಹಂಗೆ ಒಂದೊಂದು ಆಂಗಲ್ ನೋಡಿದ್ರು ಅದು ಫುಲ್ ಒಳಗೆ ಹೋಗ್ತಾ ಇರುತ್ತೆ ಹಂಗೆ. ಅಂದ್ರೆ ಅದ್ರಲ್ಲಿ ಗೊತ್ತಾಗುತ್ತಾ ಇಲ್ಲ. ಇದು 3Dದು. ಇದು ಒಂಥರ ಡಿಫ್ರೆಂಟ್ ಆಗಿತ್ತು ಅಂತ ತಗೊಂಡೆ. ನಂಗೆ ಗಿಡ ಮರಗಳು, ಎಲೆಗಳು, ಒಂಥರ ನೇಚರ್ ಅಂದ್ರೆ ತುಂಬಾ ಇಷ್ಟ. ಅದಕ್ಕೆಲ್ಲ ಆ ಕಾನ್ಸೆಪ್ಟ್ ಅಲ್ಲೇ ಇದ್ ಮಾಡಿದೀನಿ. ಇದೆಲ್ಲ ತಿರ್ಗಾ ಬಾರ್ ವೇಸ್ಟ್, ಇದು ಅದ್ರಲ್ಲಿ ಬಿಸಾಕಿರ್ತಾರಲ್ಲ ಅದು ಮ್ಯಾಟ್. ಆಮೇಲೆ ಇದು ನೋಡಿ, ಇದು ನೀವು ಏನೋ ಲೋಗೋ ಏನಂತಾರೆ ಸರ್ ಅದು, ಶೇರ್ ಮಾರ್ಕೆಟ್ ಅದು ಲೋಗೋನ ನಾನು ತನ್ನ ಮೇಲೆ ಹೆಂಗ್ ಅಂಟಿಸ್ಬೇಕು ಏನು ಗೊತ್ತಾಗ್ಲಿಲ್ಲ. ಫಸ್ಟ್ ಬರೀ 2 ಫೋಟೋ ಇತ್ತು. ಏನ್ ಮಾಡಿದೆ, ಒಂದು ಇಲ್ಲಿಂದ ಎಮ್ಮೆ ಕೋಣನ ಇಲ್ಲಿ ಅಂಟಿಸ್ದೆ, ತಿರ್ಗಾ ಕರಡಿನ ಅಲ್ಲಿ ಅಂಟಿಸ್ದೆ. ಇದು ಬಿಸಾಕ್ ಇದೇನೇ ಅಂಟಿಸಾಯ್ತಲ್ಲ, ಇದು ಬಿಸಾಕ್ ಬಿಡೋಣ ಅನ್ನೋ ಟೈಮಲ್ಲಿ ಇದು ಮಧ್ಯ ಅಂಟಿಸ್ ನೋಡೋಣ ಹೆಂಗ್ ಕಾಣುತ್ತೆ ಅಂತ ಮಧ್ಯ ಅಂಟಿಸ್ದೆ, ಅದು ಮ್ಯಾಚ್ ಆಗೋಯ್ತು. ಅದಕ್ಕೊಂದು ಭಾಗ ತರ ಆಗೋಯ್ತು. ಇದು ಪ್ಯಾರಾಚೂಟ್, ಅದು ನಾನೇ ಮಾಡಿಸಿರೋದು. ಆಮೇಲೆ ಇದು ಲೋಗೋ ಅಲ್ಲ, ನಂದು ಒಂದು ಪ್ರಾಣಿ ಇದಕ್ಕೆ VOSD ಅಂತ, ಅವ್ರಿಗೆ ನಾನು ಸಹಾಯ ಮಾಡಿದ್ದೆ. ಅಂದ್ರೆ ನಾಯಿಗಳಿಗೆ ಊಟ ಹಾಕೋದಕ್ಕೆ ದುಡ್ಡು ಸ್ವಲ್ಪ ಕೊಟ್ಟಿದ್ದೆ, ಅದಕ್ಕೊಂದು ಸರ್ಟಿಫಿಕೇಟ್ ಮಾಡಿ ಕೊಡ್ಸಿದ್ದಾರೆ, ದ ವಾಯ್ಸ್ ಆಫ್ ಸ್ಟ್ರೇ ಡಾಗ್ಸ್ ಅಂತ. ಅವರೊಂದು 500 ನಾಯಿಗಳು ಇಟ್ಕೊಂಡಿದ್ದಾರೆ, ಅದಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿದ್ಕೆ ಅವ್ರು ಒಂದು ಸರ್ಟಿಫಿಕೇಟ್ ಮಾಡಿ ಒಂದು ಫೋಟೋ ಹೊಡ್ಕೊಂಡು ನಿಮ್ದ್ರಲ್ಲ ಮನೇಲಿ ಇಟ್ಕೊಳ್ಳಿ ಅಂತ. ಇದೆಲ್ಲ ಹಂಗೆ ಗಡಿಯಾರ ಅದು. ಆಮೇಲೆ ಗಿಡ ಅಂತೂ ಇನ್ನ ಒಂದು ಇಷ್ಟು ದಪ್ಪ ಇತ್ತು, ಆದ್ರೆ ಇದು ಮನೆ ಒಳಗೆ ಪಾಪ ಅದಕ್ಕೆ ಸೆಟ್ ಆಗ್ತಾ ಇಲ್ಲ. ಆಚೆ ಸ್ವಲ್ಪ ಬಿಸಿಲು ಬೇಕೋ ಏನೋ ಗೊತ್ತಿಲ್ಲ, ಎಲೆಗಳು ಕಡಿಮೆ ಆಗ್ಬಿಟ್ಟಿದೆ. ಆಮೇಲೆ ಎಲ್ಲ ಒರಿಜಿನಲ್. ಎಲ್ಲಾರು ಇದನ್ನ ಪ್ಲಾಸ್ಟಿಕ್ ಅಂತ ಕೇಳ್ತಾರೆ, ಎಲ್ಲ ಒರಿಜಿನಲ್ ಗಿಡಗಳು. ಆಮೇಲೆ ಇದನ್ನು ಅಷ್ಟೇ, ಆರಾಮಾಗಿ ಎಲ್ಲ ಫ್ರೀ ಬಿಟ್ಟಿರ್ತೀವಿ, ಆರಾಮಾಗಿ ಮಲ್ಕೊಂಡಿರ್ತದೆ. ಕೆಲಸದವ್ರು ಬಂದು ದಿನ ಅದನ್ನ ಕೂದಲು ಏನೇ ಬಿದ್ದಿದೆ ಎಲ್ಲ ಗುಡಿಸಿ ಅಲ್ಲಲ್ಲೇ ಕ್ಲೀನ್ ಮಾಡ್ಬಿಡ್ತಾರೆ. ಆಮೇಲೆ ಅಲ್ಲಿ ನೋಡಿ ಜೇನ್ ಕಟ್ಟಿದೆ, ಇವಾಗ ಇಷ್ಟು ದೊಡ್ಡದ್ ಕಟ್ಟಿದೆ. ಇದರಲ್ಲಿ ಅರ್ಧ ಸೈಜ್ ಅಷ್ಟು ಪಕ್ಕದಲ್ಲಿ ಕಟ್ಟಿತ್ತು. ಈ ಅಪಾರ್ಟ್ಮೆಂಟ್ ಅಲ್ಲಿ ಇರೋ ಜನಗಳು ಈಗ ನನ್ನ ಮನೆ ಕಿಟಕಿಲ್ ಕಟ್ಟಿರೋದದು. ನಾನ್ ಬಂದು ಅದನ್ನ ನನಗೇನ್ ತೊಂದ್ರೆ ಇಲ್ಲ ಓಡಿಸ್ಬೇಡಿ ಎಂದೆ. ಇಲ್ಲ ಇಲ್ಲಿರೋರೆಲ್ಲ ಕಂಪ್ಲೇಂಟ್ ಮಾಡ್ತಾ ಇದ್ರೆ, ಅಯ್ಯೋ ನನ್ನ ಮನೇಲಿ ಕಟ್ಟಿರೋದು ನನಗೆ ತೊಂದ್ರೆ ಇಲ್ಲ, ನಿಮ್ಗೇನ್ ತೊಂದ್ರೆ ಅಂತ. ಯಾಕಂದ್ರೆ ನನಗೆ ಅದು ಓಡಿಸೋದು ಇಷ್ಟ ಇಲ್ಲ, ನನ್ಗೇನ್ ಮಾಡಲ್ಲ, ನಾನು ತೊಂದ್ರೆ ಕೊಟ್ರೆ ಅದು ನನಗ್ ತೊಂದ್ರೆ ಕೊಡುತ್ತೆ. ಇವ್ರೇನ್ ಮಾಡಿದಾರೆ, ಮೇಲಿಂದ ಬಂದು ಔಷಧಿ ಹೊಡೆದು ಅದು ಓಡಿಸ್ಬಿಟ್ಟಿದ್ದಾರೆ, ಆ ಕಡೆ ಇದನ್ನ ಓಡಿಸ್ಬಿಟ್ಟಿದ್ದಾರೆ. ಅದ್ರ ಸಿಟ್ಟಿಗೆ ತಕ್ಕನಂಗೆ ಚಾಲೆಂಜ್ ತರ ಇನ್ನ ದೊಡ್ಡ ಡಬಲ್ ಸೈಜ್ ಕಟ್ಟಿದೆ ಅದು. ಇವಾಗ ತಿರ್ಗಾ ಫೋನ್ ಮಾಡಿದ್ರು, ನೀವ್ ಇದ್ದಾಗ ಹೇಳಿ ಸರ್, ಬಂದೆಲ್ಲ ಇದು ಔಷಧಿ ಹೊಡೆದು ಓಡಿಸ್ಬಿಡ್ತೀವಿ ಅಂದ್ರು. ಅಲ್ಲಿ ನನ್ಗೆ ತಲೆನೋವಿಲ್ಲ, ನಿನ್ಗೆ ಯಾ ಪ್ರಾಬ್ಲಮ್, ಎಷ್ಟಾರ ಕಟ್ಕೊಳ್ಳಿ, ನನಗ್ ಹಚ್ಚಿಲ್ಲ, ಅದು ನನಗ್ ತೊಂದ್ರೆ ಮಾಡಲ್ಲ, ಇರ್ಲಿ ಬಿಡು ಅಂತ ಬಿಟ್ಟೆ. ದಿನ ದಿನ ಇನ್ನ ದೊಡ್ಡದಾಗ್ತಾ ಇದೆ, ಅಂದ್ರೆ ತುಂಬಾ ಸೈಜು ದೊಡ್ಡದಾಗ್ತಾ ಇದೆ. ನೋಡಕ್ಕೂ ಖುಷಿ ಆಗುತ್ತೆ, ಪ್ರತಿಭಟನೆ ಏನೋ ಒಂಥರ ನೋಡಕ್ಕೂ ಖುಷಿ ಆಗುತ್ತೆ, ಆರಾಮಾಗಿದೆ. ಒಂದೊಂದ್ಸಲಿ ಕಿಟಕಿ ಬಾಗ್ಲು ಎಲ್ಲಾ ತೆಗ್ದಿರ್ತೀವಿ, ಒಳಗೆ ಬರ್ತವೆ ಹೋಗ್ತವೆ, ಏನು ಮಾಡಿಲ್ಲ, ಯಾರಿಗೂ ಏನು ತೊಂದರೆ ಮಾಡಿಲ್ಲ. ಅದಕ್ಕೆ ಏನು ಮಾಡಿದ್ರೆ ಇವರು ಹಿಂಸೆ ಕೊಟ್ಟಿ ಅದನ್ನ ಓಡಿಸಿ ಔಷಧಿ ಹೊಡೆದು ಓಡಿಸೋದಕ್ಕೆ ಅಂತೆಲ್ಲ ಪ್ಲಾನ್ ಮಾಡಿದ್ರು. ನಾನು ಅದನ್ನ ಓಡ್ಸಕ್ ಬಿಟ್ಟಿಲ್ಲ, ಇದ್ರೆ ಅಲ್ಲೇ ಇರ್ಬೇಕದು ಅಂತ. ಅಲ್ಲ ಅದಕ್ಕೆ ಏನು ಮಾಡದೇ ಇದ್ರೆ ಅದೇನು ಮಾಡೋದಿಲ್ಲ. ಅಲ್ಲ ಅದೇನು ಮಾಡಲ್ಲ ಸರ್, ಬರುತ್ತೆ ಒಳಗ್ ಬರ್ತವೆ, ಕಿಟಕಿ ತೆಗೆದು ಇನ್ನೊಂದು ಕಿಟಕಿಯಿಂದ ಆಚೆ ಹೋಗ್ತವೆ. ಇವತ್ತವರೆಗೂ ನನ್ಗೆ ಏನು ತೊಂದರೆ ಮಾಡಿಲ್ಲ, ನಾಯಿಗೂ ಒಂದ್ ದಿವಸನೂ ಏನು ತೊಂದರೆ ಮಾಡಿಲ್ಲ. ಹೈಡರ್ನಿಗೆ ಒಳ್ಳೆ ಫ್ರೆಂಡ್ ಇರ್ಬೋದು, ಆರಾಮಾಗಿದೆ. ಅದು ಗಲಾಟೆನೂ ಮಾಡಲ್ವಲ್ಲ, ಆರಾಮಾಗಿದೆ ಸರ್. ಕರೆಕ್ಟ್. ಅಂತೂ ಬಹಳ ಆಶ್ಚರ್ಯ ರೀ.